ಅತಿ ವಿಶೇಷವಾಗಿರುವಂತಹ ಒಂದು ಸಬ್ಜೆಕ್ಟ್ ಅನ್ನ ನಾವು ಡೀಲ್ ಮಾಡ್ತಾ ಇದ್ದೀವಿ. ಈ ದಿನದಿಂದ ನಾನು ನಿಮ್ಮೊಂದಿಗೆ ಕ್ರಿಶ್ಚಿಯನ್ ಫ್ಯಾಮಿಲಿ ಅಥವಾ ಕ್ರೈಸ್ತ ಕುಟುಂಬ ಅನ್ನುವಂತ ವಿಷಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಮೂಲವಾಕ್ಯವಾಗಿ ನಾವು ತಗೊಳ್ಳುವಂತದ್ದು ಇಬ್ರಿಯರ ಪತ್ರಿಕೆ, ಹದಿಮೂರನೇ ಅಧ್ಯಾಯ, ನಾಲ್ಕನೇ ವಚನ, ಮೂರು ನಾಲ್ಕು ವಚನಗಳನ್ನ ನಾವು ನೋಡಿದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಹೀಬ್ರೂಸ್ ಚಾಪ್ಟರ್ 3 and 4. ನನಗೆ ಸಹಾಯ ಮಾಡೋದಕ್ಕೋಸ್ಕರವಾಗಿ ನೇತನ್ ಅವರು ಇದ್ರೆ ನನಗೆ ತುಂಬಾ ಸಹಾಯ ಆಗುತ್ತೆ. ಆದ್ದರಿಂದ ಅವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ಓಕೆ, ನಾನು ಕೇಳ್ಕೊಳ್ಳೋದೇನು ಅಂತ ಅಂದ್ರೆ, ಇಲ್ಲಿ ಈ ವಾಕ್ಯ ಹೀಗೆ ಹೇಳ್ತದೆ, ಸೆರೆಯವರ ಸಂಗಡ ನೀವು ಜೊತೆಯ ಸೆರೆಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೂ ಅನ್ಯಾಯ ಸಂಭವಿಸಿತೆಂದು ತಿಳಿದು ಅನ್ಯಾಯ ಅನುಭವಿಸುವವರನ್ನು ನೆನೆಸಿರಿ. ಅದಕ್ಕಿಂತ ಬಹಳ ಮುಖ್ಯ ನಮ್ಗೆ ಬೇಕಾಗಿರೋದು ಏನಂದ್ರೆ, ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು. ನಾಲ್ಕನೇ ವಚನ ಹಾಗೆ ಕಂಟಿನ್ಯೂಯೇಷನ್ ಆಗುತ್ತೆ. 4, 5 ವಚನ ಹಾಗೆ ತಗೊಳ್ಳಿ. ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು. ನೆಕ್ಸ್ಟ್ 4, 5 ವಚನಗಳನ್ನು ಕೂಡ ಬ್ರದರ್ ಹಾಗೆ ಮುಂದಿಕ್ ತಗೊಳ್ರಿ. ಯಾ 4, 5 ವಚನ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಗಂಡ ಹೆಂಡಿರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನು. ಆಮೇಲೆ 5ನೇ ವಚನ, ದ್ರವ್ಯಾಶೆ ಇಲ್ಲದವರಾಗಿರ್ರಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರ್ರಿ, ನಾನು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ಈ ಮಾತುಗಳಿಗೋಸ್ಕರವಾಗಿ ಕರ್ತನಿಗೆ ನಾವು ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನಾದ ತಂದೆಯಾದ ದೇವರೇ, ಈ ಮಾತು ಜೀವವುಳ್ಳ ಮಾತುಗಳನ್ನು ನಾವು ಈಗ ಓದಿದ್ದೇವೆ. ಈಗ ಕರ್ತನಾದ ದೇವರೇ, ನಿನ್ನ ಮಾತುಗಳಿಂದ ನಮಗೆ ಎಷ್ಟೋ ಎನ್ಕರೇಜ್ ಆಯಿತು. ನಾವು ಈಗ ಕರ್ತನೆ ನಿನ್ನ ಮಾತುಗಳನ್ನು ನಾವು ಕೇಳಿಸ್ಕೊಳ್ಳೋದಿಕ್ಕಿದ್ದೇವೆ. ಮಾತುಗಳನ್ನಾಡುವಂತವರು ಪರಿಶುದ್ಧಾತ್ಮ ದೇವರು ಆಗಿದ್ದಕ್ಕಾಗಿ ನಿಮ್ಮನ್ನು ನಾವು ಒಪ್ಪಿಸಿಕೊಡ್ತಾ ಇದ್ದೀವಿ. ನಿಮಗೆ ನಮ್ಮೆಲ್ಲರೊಂದಿಗೆ ಮಾತನಾಡ್ರಿ, ನೀವು ನಮ್ಮನ್ನು ಬಲಪಡಿಸ್ರಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತಾ ಇದ್ದೀನಿ ತಂದೆ, ಆಮೆನ್. ಓಕೆ, ಥ್ಯಾಂಕ್ ಯು. ಈ ವಚನಗಳಲ್ಲಿ ನಾವು ಬಹಳ ವಿಶೇಷವಾಗಿ ನೋಡುವಂತದ್ದು ಏನು ಅಂತಂದ್ರೆ, ದಾಂಪತ್ಯ ಮಾನ್ಯವಾದದ್ದು. ನಂಬರ್ 1, ದಾಂಪತ್ಯವು ಮಾನ್ಯವಾದದ್ದು ಅಂತ ಅಂದ್ಬಿಟ್ಟು ಜ್ಞಾಪಕ ಮಾಡ್ಕೊಳ್ರಿ. ಆಮೇಲೆ ಏನದು ನೆಕ್ಸ್ಟ್ ಬರುತ್ತೆ ಅಂತಂದ್ರೆ, ಗಂಡ ಹೆಂಡಿರ ಸಂಬಂಧ ನಿಷ್ಕಳಂಕ, ನಂಬರ್ 2. ಆಮೇಲೆ ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸ್ತಾನೆ ಅನ್ನೋದನ್ನ ನೆನಪು ಮಾಡ್ಕೊಳ್ರಿ. ನಂಬರ್ 4, ದ್ರವ್ಯಾಶೆ ಇಲ್ಲದವರಾಗಿ ಇರ್ರಿ, ನಿಮಗಿರುವ 5, ನಿಮಗಿರುವುದರಲ್ಲಿ ತೃಪ್ತರಾಗಿರ್ರಿ, ನಾನು ನಿಮ್ಮನ್ನು ಎಂದಿಗೂ ತೊರೆಯುವುದಿಲ್ಲ ಮತ್ತು ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾರೆ. ಪ್ರಿಯರಾದವರೇ, ಈ ಮಾತುಗಳು ನಿಜವಾಗಿಯೂ ಕೂಡ ಗಂಡ ಹೆಂಡತಿಯರು ಸಂಸಾರ ಆಗಿರುವಂತವರಿಗೆ ಬಹಳ ಉತ್ತೇಜನಕರವಾಗಿ ದೇವರು ಬರೆಸಿಟ್ಟಿದ್ದಾರೆ ಇಬ್ರಿಯರ ಪತ್ರಿಕೆಯಲ್ಲಿ. ಓಕೆ, ಈಗ ನಾವು ಕುಟುಂಬದ ವಿಷಯದಲ್ಲಿ ನಾವು ಮಾತಾಡೋಣ. ಈ ಕುಟುಂಬ ಅನ್ನುವಂತ ಪದ ಅಥವಾ ಹೇಗೆ ಬಂತು, ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನುವಂಥದ್ದು, ಯಾರು ಇದರದ ಕರ್ತರು, ಯಾರು ಈ ದಂಪತಿಗಳು, ಯಾರು ಅನ್ನುವಂಥ ವಿಷಯನ ಸ್ವಲ್ಪ ಕುಲಂಕುಷವಾಗಿ ನಾನು ಇವತ್ತು ಇಂಟ್ರೊಡಕ್ಟರಿ ಪಾರ್ಟ್ ತಗೊಂತೀನಿ. ಅಂದ್ರೆ ಪರಿಚಯದ ಭಾಗ ಮಾತ್ರ ನಿಮ್ಮ ಜೊತೆಯಲ್ಲಿ ಮಾತಾಡ್ತೇನೆ. ಅದಾದ ನಂತರ ಮುಂದಿನ ತರಗತಿಗಳಲ್ಲಿ ನಾವು ಅನೇಕ ವಿಷಯಗಳು, ಒಂದ್ರೆ ಏನು ಅಂತಂದ್ರೆ ದೇವರ ಯೋಜನೆ, ಗಂಡನ ಗಂಡನ ಒಂದು ರೆಸ್ಪಾನ್ಸಿಬಲ್, ಹೆಂಡತಿಯ ರೆಸ್ಪಾನ್ಸಿಬಲ್, ಮಕ್ಕಳ ವಿಷಯದಲ್ಲಿ ಮಕ್ಕಳಿಗಿರ್ಬೇಕಾಗಿರುವಂತ ವಿಷಯಗಳು, ಮತ್ತು ಅವರು ಆ ಇಡೀ ಸಂಸಾರ ಸಭೆಗೆ ಹೇಗೆ ಅನುಕೂಲವಾಗಿರುತ್ತೆ, ಮತ್ತು ಆ ಸಭೆ ಸಮಾಜಕ್ಕೆ ಹೇಗೆ ಅನುಕೂಲವಾಗಿರುತ್ತೆ, ಮತ್ತು ಇದರಿಂದ ದೇವರಿಗೆ ಯಾವ ರೀತಿಯಲ್ಲಿ ಮಹಿಮೆ ಉಂತಾನೆ ಅನ್ನುವಂಥ ವಿಚಾರಗಳು ಸಾಕಷ್ಟು ಇದೆ. ಅವುಗಳನ್ನ ಮುಂದಿನ ತರಗತಿಗಳಲ್ಲಿ ನಾವು ಧ್ಯಾನ ಮಾಡಬಹುದು. ಆದ್ರೆ ಈ ಒಂದು ಗಂಡ ಹೆಂಡತಿಯರ ಒಂದು ಪಾಠ ಅಥವಾ ಈ ಸಬ್ಜೆಕ್ಟ್ ಬಗ್ಗೆ ಮಾತನಾಡ್ಕೊಳ್ಳೋದಿಕ್ಕೆ ಬೈಬಲ್ನಲ್ಲಿ ಸುಮಾರು 300 ಸರ್ತಿ ಇದ್ರ ಬಗ್ಗೆ ಬರೆಯಲ್ಪಟ್ಟಿದೆ. 300 times ಅಂದ್ರೆ ಫ್ಯಾಮಿಲಿ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಇದು ಬಹಳ ಹ್ಯೂಜ್ ಸಬ್ಜೆಕ್ಟ್ ಇದು. ಇದ್ರ ಬಗ್ಗೆ ನಾವೇನ್ ಅನ್ಕೊಳ್ತೀವಿ ಅಂದ್ರೆ, ಅಯ್ಯೋ ಗಂಡ ಹೆಂಡತಿ ತಾನೇ ಬಿಡು, ಅದೇನು ದಿನ ಮುಖಮುಖ ನೋಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ, ಅವ್ರದೆಲ್ಲ ನಮಗ್ ಗೊತ್ತಿದೆ ಬಿಡು ಅಂತ ಅಂದ್ಬಿಟ್ಟು ನಾವ್ ಅನ್ಕೊಳ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. ಬಟ್ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಸಂಸಾರ ಅಥವಾ ಕುಟುಂಬ, ಫ್ಯಾಮಿಲಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾ ಈ ಫ್ಯಾಮಿಲಿ ವಿಷಯದಲ್ಲಿ ನಾವು ಅಸಡ್ಡೆ ಮಾಡೋಂಗೇ ಇಲ್ಲ. ಯಾಕೆಂತಂದ್ರೆ ಅಷ್ಟಿಲ್ಲ ಅಂತಂದ್ರೆ 300 times ಬೈಬಲ್ನಲ್ಲಿ ಅಷ್ಟು ಬರೆಸೋ ಅವಶ್ಯಕತೆನೆ ಇಲ್ಲ. ಎಂತೆಂತ ಯಾವ್ಯಾವ ಗಂಡ ಹೆಂಡತಿಯರು ಹೇಗಿದ್ರು, ಹೇಗ್ ಮಾಡಿದ್ರು, ಏನಾದ್ರು ಕೊನೆಗೆ ಏನ್ ರಿಸಲ್ಟ್, ಒಳ್ಳೆ ಫ್ಯಾಮಿಲಿ ಇದೆ, ಕೆಟ್ಟ ಅಂದ್ರೆ
ಕೆಟ್ಟ ಕೆಟ್ಟ ದಾರಿಯಲ್ಲಿ ಹಿಡಿದಿರುವಂತಹ ಫ್ಯಾಮಿಲಿಗಳು ಕೂಡ ಇದಾವೆ. ಹೇಗೆ ಮಾಡಿದ್ರು ಸೇವೆ, ಯಾವ ರೀತಿಯಲ್ಲಿ ಅವ್ರು ಮುಂದುವರೆದ್ರು, ಇದೆಲ್ಲ ವಿಚಾರಗಳು ನಮ್ಗೆ ಇದೆ. ಬಟ್ ಇದನ್ನೆಲ್ಲ ಧ್ಯಾನ ಮಾಡ್ಬೇಕು ಅಂದ್ರು ಕೂಡ ಸುಮಾರು 300 ಗಂಟೆಗಳು ಕೂಡ ಬೇಕಾಗುತ್ತೆ. ಆದ್ದರಿಂದ ನಮಗಿರುವಂತ ಒಂದು 6 ಅಥವಾ 7 ಅಥವಾ 8 ಈ ಒಂದು ಕ್ಲಾಸ್ಗಳಲ್ಲಿ, ಅಂದ್ರೆ ಇವತ್ತು ನನಗೆ 9:30 ಗಂಟೆವರೆಗೆ ಅಂದ್ರೆ ಇನ್ನೊಂದು ಅರ್ಧ ಗಂಟೆ ಇರುತ್ತೆ. ಸೊ ಆ ಅರ್ಧ ಗಂಟೆನಲ್ಲಿ ಇಂಟ್ರೊಡಕ್ಟರಿ ಪಾರ್ಟ್ ಮಾತ್ರ ನಿಮ್ ಜೊತೆನೆಲ್ಲ ಹಂಚಿಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಅಷ್ಟನ್ನ ಮಾತ್ರ ನಾನು ನಿಮ್ಗೆ ಹೇಳ್ತೇನೆ. ನನಗೂ ಮದುವೆ ಆಗಿ 37 ವರ್ಷ, 37 ಇಯರ್ಸ್ ಆಗಿದೆ. ಸೊ ನಾನು ನನ್ನ ಪತ್ನಿ ಕೂಡ ನಾವು ಡೇ 1 ಇಂದ ಕೂಡ ಇದುವರೆಗೂ ಕೂಡ ನಾವು ಒಟ್ಟಾಗಿ ಜೀವನ ಮಾಡ್ತಾ ಇದ್ದೀವಿ. ಆದ್ರೆ ಜೀವನ ಮಾಡುವಾಗ ನೀವು ಅನ್ಕೊಂಡಿರ್ಬೋದು ಹಾಗಾದ್ರೆ ನಿಮ್ಗೇನು ಸಮಸ್ಯೆ ಅದಿದ್ ಬಂದಿಲ್ವಾ ಅಂತ, ಬೇಕಾದಷ್ಟು ಬಂದಿದೆ, ಬೇಕಾದಷ್ಟು ಸಮಸ್ಯೆಗಳು ಬಂದಿದೆ, ಎಮೋಷನ್ಸ್ ಬಂದಿದೆ, ಕೋಪ ಆವೇಶಕ್ಕೆ ಉದ್ವೇಗಕ್ಕೆ ಒಳಗಾಗಿದ್ದೀವಿ, ಅನೇಕ ಸಲ ಏನೇನೋ ಅನ್ಕೊಂಡಿದ್ದೀವಿ, ಒಬ್ರಿಗೊಬ್ರು ಬ್ಲೇಮ್ಸ್ ಮಾಡ್ಕೊಂಡಿದೀವಿ, ಒಬ್ರಿಗೊಬ್ರು ಮತ್ತೆ ಒಂದಾಗ್ಬಿಟ್ಟಿದೀವಿ, ಮತ್ತೆ ಇವತ್ತು ನಾನು ನನ್ನ ಪತ್ನಿ ನಿಮ್ಮ ಮುಂದೆ ಕೂತ್ಕೊಂಡಿದ್ದೀವಿ, ನೀವು ಕೂಡ ನಮ್ಮನ್ನ ನೋಡ್ತಾ ಇದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. 37 ವರ್ಷ ನಾವು ಹೀಗೆ ಕಳೆದಿದ್ದೀವಿ. ಆದ್ರೆ ಕರ್ತನ ಕೃಪೆಯಲ್ಲಿ ನಮ್ಮ ಒಂದು ಸಂಸಾರದ ಬಾಂಧವ್ಯ ಇದು ನಿಜವಾಗಿಯೂ ಒಳ್ಳೆ ಬೆಸುಗೆ ಆಗಿದೆ. ಬೆಸುಗೆ ಅಂದ್ರೆ ಏನು ಅಂತಂದ್ರೆ ವೆಲ್ಡಿಂಗ್ ಆಗಿದೆ. ಎರಡು ಕಬ್ಬಿಣದ ತುಂಡುಗಳಿಗೆ ವೆಲ್ಡಿಂಗ್ ಮಾಡ್ತಾರೆ, ಆ ವೆಲ್ಡ್ ಮಾಡ್ಬಿಟ್ರೆ ಆ ವೆಲ್ಡಿಂಗ್ ಬೇಗ ಬಿಚ್ಚೋಗೋದಿಲ್ಲ. ಅದರಿಂದ ಹಾಗೆ ನಮ್ಮಿಬ್ಬರ ಸಂಬಂಧ ಕೂಡ ಅದೇ ರೀತಿಯಲ್ಲಿ ದೇವರ ಕೃಪೆಯಿಂದ ನಾವು ನಡ್ಸ್ಕೊಂಡ್ ಬರ್ತಾ ಇದ್ದೇವೆ. ನಮ್ಮ ಆಶೆ ಏನು ಅಂತಂದ್ರೆ ಆದರ್ಶ ದಂಪತಿಗಳಾಗ್ಬೇಕು ಅಂತ. ಆದ್ರೂ ಒಂದೊಂದು ಸ್ವಲ್ಪ ನಮ್ಗೆ ಈ ಸೈತಾನನ ಅಡ್ಡಿ ಆತಂಕಗಳು ಹೆಚ್ಚು ಬರ್ತಾ ಇರ್ತದೆ. ಈ ಸೈತಾನನ ಆತಂಕಗಳು ಬರೋದ್ರಿಂದ ನಾವು ಅಂದುಕೊಂಡಿದ್ದೆಲ್ಲ ಹೆಚ್ಚು ಕಡಿಮೆ ಎಲ್ಲೋ ತಾರುಮಾರಾಗ್ತಾ ಇರ್ತದೆ, ಏನೋ ಡೋಲಾಯಮಾನವಾಗ್ತಾ ಇರ್ತದೆ, ಅಯ್ಯೋ ಇಷ್ಟು ಬೇಗ ಹಿಂಗಾಗೋಯ್ತಲ್ಲ ಹಂಗಾಗೋಯ್ತಲ್ಲ ಅಂತ ಅಂದ್ಬಿಟ್ಟು ಒಬ್ರನ್ನೊಬ್ರು ಮತ್ತೆ ಬ್ಲೇಮ್ ಮಾಡ್ಕೊಳ್ತೀವಿ, ಒಬ್ರಿಗೊಬ್ರು ಮತ್ತೆ ಸರಿಪಡಿಸ್ಕೊಳ್ತೇವೆ. ಆದ್ರೆ ಹೀಗೆ ನಡೀತಾ ಇದೆ. ಏನು ಅಂತಂದ್ರೆ ದೇವ್ರ ವಾಕ್ಯದಲ್ಲಿ ನೀವು ಕೋಪ ಮಾಡ್ಕೊಳ್ಳಿ ಆದ್ರೆ ಪಾಪ ಮಾಡಬೇಡಿ ಅಂತ ಅಂದ್ಬಿಟ್ಟು ಹೇಳಿ ಇದೆಯಲ್ಲ, ಆ ಒಂದು ಸೂತ್ರ ಅನುಭವಿಸ್ಕೊಂಡು ನಮ್ಮ ಕೋಪ ಗಂಡ ಹೆಂಡಿರ ಒಂದು ಕೋಪ ಅದೇನು ಜಗಳ ಉಂಡು ಮಲ್ಕೊಳ್ಳೋ ತನಕ ಅಂತ ಅಂದ್ಬಿಟ್ಟು ಏನು ಹೇಳ್ದಂಗೆ ನಾವು ಕೂಡ ಅದೇ ಸೂತ್ರ ಅನುಭವಿಸ್ತಾ ಇದ್ದೀವಿ, ಅನುಸರಿಸ್ತಾ ಇದ್ದೀವಿ. ಅದಕ್ಕೋಸ್ಕರ 37 ವರ್ಷ ಕಳೆದಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಇದು ದೇವರ ಕೃಪೆ, ದೇವರ ಕೃಪೆ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ನಮ್ಮ ಇಬ್ಬರ ಮಧ್ಯದಲ್ಲಿ ದೇವರಿದ್ದಾನೆ, ದೇವರು ನಮ್ಮನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ನಡೆಸ್ತಾ ಇದ್ದಾನೆ. ಅದಕ್ಕೆ ದೇವ್ರು ಇರ್ಬೇಕಂತೆ. ದೇವ್ರು ಇರುವಂತ ಕುಟುಂಬ ಹ್ಯಾಪಿ ಫ್ಯಾಮಿಲಿ ಆಗಿರುತ್ತೆ, ಸಂತೋಷ ಸಮಾಧಾನಗಳನ್ನು ಅನುಭವಿಸ್ತೆ ಅಂತ ಅಂದ್ಬಿಟ್ಟು. ಓಕೆ, ಈಗ ನಾವು ನೋಡೋಣ. ಹಾಗಾದ್ರೆ ಬೈಬಲ್ ನಲ್ಲಿ ಇಷ್ಟು ಸರ್ತಿ ಈ ಕುಟುಂಬದ ಬಗ್ಗೆ ಬರೆಯಲ್ಪಟ್ಟಿದೆ. ಓಕೆ, ಈ ಕುಟುಂಬ ಅನ್ನುವಂಥದ್ದು ಬಹಳ ವಿಶೇಷವಾಗಿರೋದು ಅಂತ ಅಂದ್ಬಿಟ್ಟು ದೇವರ ಆಲೋಚನೆ ಕೂಡ ಇದೆ. ಯಾ ಈ ದೇವರು ಕುಟುಂಬದ ವ್ಯವಸ್ಥೆಯನ್ನು ಸಂಸ್ಥಾಪಕರು ಈ ದೇವಾದಿ ದೇವರೇ. ಈ ದೇವಾದಿ ದೇವರೇ ಈ ಕುಟುಂಬವನ್ನು ಕಟ್ಟಿರುವಂಥದ್ದು ಅವರೇ. ನಾವು ಅನೇಕ ಸಲ ಮದುವೆಗಳಲ್ಲಿ ಈ ಪ್ರಸಂಗಗಳು ಕೇಳಿರ್ತೇವೆ. ಯಾ ಇದರ ಸಂಸ್ಥಾಪಕರು ಗಂಡ ಹೆಂಡತಿಯರನ್ನು ಅವರು ಒಟ್ಟುಗೂಡಿಸಿದ್ದು ಬೇರೆ ಯಾರೂ ಅಲ್ಲ, ಯಾವ ತಂತ್ರ ಕುತಂತ್ರಗಳು ಅಲ್ಲ, ಎಲ್ಲ ದೇವರ ಒಂದು ನಿಯಮದ ಪ್ರಕಾರ, ಚಿತ್ತದ ಪ್ರಕಾರ ಅವರವ್ರಿಗಳಿಗೆ ಮದುವೆಗಳು ಆಗುತ್ತೆ. ಅವರಿಬ್ರು ಗಂಡ ಹೆಂಡತಿಯರಾಗ್ತಾರೆ, ಅವರಿಬ್ರು ಕೂಡ ಕೂಡಿ ಬಾಳ್ತಾರೆ ಮತ್ತು ಅದನ್ನ ಸಂಸಾರನ ಮಾಡ್ತಾರೆ. ಹಾಗಾದ್ರೆ ಕ್ರಿಶ್ಚಿಯನ್ ಫ್ಯಾಮಿಲಿ ಅಂತ ಹೇಳಿ ಅಂದ್ರೆ ಬೇರೆ ಫ್ಯಾಮಿಲಿಗೂ ಕ್ರಿಶ್ಚಿಯನ್ ಫ್ಯಾಮಿಲಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಹೌದು ಇದೆ. ನಾವು ಅನ್ಯರ ಹಾಗೆ ನಾವು ಇರಕ್ಕಾಗಲ್ಲ. ಅವರಿಗೆ ಕೊಟ್ಟಿ ಇರುವಂತ ಲೈಸೆನ್ಸ್ಗಳನ್ನ ನಾವು ಉಪಯೋಗಿಸ್ಕೊಳಕ್ ಆಗಲ್ಲ. ಅವ್ರದ್ದೇ, ಅವ್ರಿಷ್ಟ, ಅದು ಅವ್ರಿಷ್ಟ, ಅವ್ರಿಗೆ ಏನೇನು ಅನಿಸ್ತದೋ ಅದು ಅವ್ರು ಮಾಡ್ತಾರೆ. ಆದ್ರೂ ಅವರು ಕೂಡ ಎಷ್ಟೋ ಜನ ರೈಚಸ್ ಅಂದ್ರೆ ನೀತಿಯಿಂದ ಜೀವನ ಮಾಡುವಂತ ಕುಟುಂಬಗಳನ್ನು ನಾನು ಬೇಕಾದಷ್ಟು ನೋಡಿದ್ದೇನೆ. ಬಟ್ ನಮಗೆ ಇವತ್ತು ಒಂದು ಎಜುಕೇಶನ್ ಏನಿದೆ ಅಂತಂದ್ರೆ ಕ್ರೈಸ್ತ ಕುಟುಂಬ, ಕ್ರಿಶ್ಚಿಯನ್ ಫ್ಯಾಮಿಲಿ. ಇದ್ರದ್ದು ಈ ಒಂದು ಫ್ಯಾಮಿಲಿ ಅನ್ನುವಂತ 6 ಅಕ್ಷರಗಳಿರುತ್ತೆ. ಆ 6 ಅಕ್ಷರಗಳದ್ದು ವಿವರಣೆ ಕೂಡ ನಿಮಗೆ ಕೊಡ್ತೇನೆ. ಅದಾದ ನಂತರ ನಾನು ಈ ಸಬ್ಜೆಕ್ಟ್ ನ ಕ್ಲೋಸ್ ಮಾಡ್ತೇನೆ. ಓಕೆ, ಸ್ವಲ್ಪ ನಿಮಿಷಗಳು ನಾವು ಇದನ್ನ ನೋಡ್ಕೊಳ್ಳೋಣ. ಹಾಗಾದ್ರೆ ಕುಟುಂಬ ಅನ್ನುವಂತ ಪದ ಏನು, ಅದರ ಅರ್ಥ ಅಂತ ಅಂದ್ರೆ ಮನೆ, ಇನ್ನೇನು ಇಲ್ಲ. ಕುಟುಂಬ ಈಸ್ ಈಕ್ವಲ್ ಟು ಮನೆ. ಮನೆ ಅಂದ್ರೆ ಏನು ಇಂಗ್ಲಿಷ್ ನಲ್ಲಿ? ಹೋಮ್. ಅಷ್ಟೇ, ಇನ್ನೇನು ಇಲ್ಲ. ಹೋಮ್ ಅಂದ್ರೂ ಒಂದೇ, ಮನೆ ಅಂದ್ರೂ ಒಂದೇ, ಕುಟುಂಬ ಅಂದ್ರೂ ಒಂದೇ. ಈ ಕುಟುಂಬದ ಕುಟುಂಬ ಇದು ಇದನ್ನ ಕಾರ್ಯಕರ್ತರು ಯಾರು ಅಂತ ಅಂದ್ರೆ ದೇವಾದಿ ದೇವರು, ಸೃಷ್ಟಿಕರ್ತನು. ಆ ಸೃಷ್ಟಿಕರ್ತನು ಇದನ್ನ ಏರ್ಪಾಟು ಮಾಡಿದ್ದಾರೆ. ಈಗ ಈ ಒಂದು ಕುಟುಂಬ ಅಥವಾ ಹೋಮ್ ಅನ್ನೋದಿಕ್ಕೆ ಇಬ್ರಿಯ ಭಾಷೆನಲ್ಲಿ ಇದನ್ನ ಏನಂತಾರೆ ಅನ್ನೋದು ಅಂದ್ರೆ ಅದು ಆ ಇಬ್ರಿಯ ಭಾಷೆನಲ್ಲಿ ಪ್ಯಾಟ್ರಿಯಾ ಅಂತ ಹೇಳ್ತಾರೆ. ಪ್ಯಾಟ್ರಿಯಾ ಅಥವಾ ಪೆಟ್ರಾಶಿಯಾ. ಪೆಟ್ರಾಶಿಯಾ ಅಂತ ಅಂದ್ರೆ ಕುಟುಂಬದ ವ್ಯವಸ್ಥೆ ಅಂತ ಹೇಳ್ತಾರೆ.
ಇದು ಗ್ರೀಕ್ ಪದದಲ್ಲಿ ಇರುವಂತದ್ದು. ಅದರಿಂದ ಅವಶ್ಯಕತೆ ನಮಗಿಲ್ಲ. ಒಂದು ಕುಟುಂಬದ ವ್ಯವಸ್ಥೆ, ಈ ಕುಟುಂಬವನ್ನು ನಿರ್ಮಾಣ ಮಾಡಿದಂತ ಕರ್ತೃ ದೇವಾದಿ ದೇವರು. ಯಾ ಇದ್ರ ಬಗ್ಗೆ ನಮಗೆ ಚೆನ್ನಾಗಿ ಪೂರ್ಣ ಮಾಹಿತಿ ನಮಗೆ ಗೊತ್ತೇ ಇದೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ದೇವರು ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದನು. ಆದಿಯಲ್ಲಿ ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ಏನದು ಹೆವೆನ್ ಅಂಡ್ ಅರ್ತ್ ಅಂತ ಅಂದ್ಬಿಟ್ಟು ಅದನ್ನ 1ನೇ ದಿನ 2ನೇ ದಿನ 3ನೇ ದಿನ 4ನೇ ದಿನ 5ನೇ ದಿನ 6ನೇ ದಿನ ಮನುಷ್ಯನನ್ನು ಮಣ್ಣಿನಿಂದ ತಯಾರು ಮಾಡಿದರು. ಆ ನೆಲದ ಮಣ್ಣಿನಿಂದ ತಯಾರು ಮಾಡಿ ಅವನಿಗೆ ಆಕಾರ ಕೊಟ್ಟು ತನ್ನ ಹೋಲಿಕೆಗೆ ತಕ್ಕಂತ ರೀತಿಯಲ್ಲಿ ತನಗೆ ಸರಿತೋರುವ ಹಾಗೆ ಗಂಡು ಹೆಣ್ಣುಗಳನ್ನಾಗಿ ನಿರ್ಮಿಸಿದನು ಅಂತ ಹೇಳಿ ಆದಿಕಾಂಡ 5ನೇ ಅಧ್ಯಾಯ 1-2 ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಆದಿಕಾಂಡ 5ನೇ ಅಧ್ಯಾಯ 1-2 ವಚನಗಳಲ್ಲಿ ನಾವು ನೋಡೋದಾಗಿದ್ದರೆ ದೇವರು ತನ್ನ ಹೋಲಿಕೆಗೆ ತಕ್ಕಂತೆ ತನಗೆ ಇಷ್ಟವಾದ ರೀತಿಯಲ್ಲಿ ಅವರನ್ನು ಗಂಡು ಹೆಣ್ಣು ಆಗಿ ನಿರ್ಮಾಣ ಮಾಡಿದರು. ಹಾಗೇನೇನೆ ಇಲ್ಲಿ ನಾವು ನೋಡಿದ್ರೆ ಆದಿಕಾಂಡ 1ನೇ ಅಧ್ಯಾಯದಲ್ಲೂ ಕೂಡ ನಾವು ನೋಡ್ತೇವೆ. ಅದು ಏನದು 6ನೇ ದಿವಸ ದೇವರು ಆದಾಮನನ್ನು ಅಥವಾ ಆದಾಮ ಅನ್ನುವಂತ ಹೆಸರು ಇದೆ. ಆದಿಕಾಂಡ 5ನೇ ಅಧ್ಯಾಯ 2ನೇ ವಚನದಲ್ಲೂ ಕೂಡ ಬರೆಯಲ್ಪಟ್ಟಿದೆ. ಆದಾಮನು ವಂಶದವರ ಚರಿತ್ರೆಯು ದೇವರು ಸೃಷ್ಟಿಕಾಲದಲ್ಲಿ ಆಮೇಲೆ ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಅಂತ ಹೆಸರು. ಮನುಷ್ಯ ಅಂತ ಹೆಸರು ಅಲ್ಲಿಂದಲೇ ಬಂದಿರೋದು, ಮ್ಯಾನ್ ಅಂತ ಹೇಳಿ. ಮ್ಯಾನ್ ಜೊತೆಗೆ ಉಮೆನ್ ಬಂದ್ಬಿಟ್ಲು ಅಷ್ಟೇ, ಇನ್ನೇನು ಇಲ್ಲ. ಉಮೆನ್ ಮ್ಯಾನ್ ಒಳಗಡೆ ಇದ್ಲು, ಆಮೇಲೆ ಉಮೆನ್ ಬಂದ್ಬಿಟ್ಲು. ಓಕೆ, ಇದು ಕೂಡ ನಮ್ಗೆ ನಾನೇನು ಅಷ್ಟು ಜಾಸ್ತಿಯಾಗಿ ಏನು ಹೇಳಕ್ ಹೋಗೋದಿಲ್ಲ. ಮ್ಯಾನ್ ಅಂತ ಅಂದ್ರೆ ಅದನ್ನ ಅರ್ಥ ನಾವು ನೋಡೋದಾಗಿದ್ರೆ ಆಡಮ್ ಅಂತ ಹೇಳ್ತಾರೆ. ಆಡಮ್ ಅಥವಾ ಆದಾಮ್, ಆದಾಮ್ ಅಂದ್ರೆ ಮನುಷ್ಯ. ಮನುಷ್ಯ ಅಂತ ಅಂದ್ಬಿಟ್ಟು ದೇವರು ಫಸ್ಟ್ ಹೆಸರಿಟ್ರು, ಅದು ಆದಾಮ್ ಅಂತ ಅಂದ್ಬಿಟ್ಟು ಬಂತು. ಅನಂತರ ಹವ್ವಳನ್ನು ದೇವರು ಕೂಡ ಉಂಟು ಮಾಡಿದ್ದು ಹೇಗೆ ಅಂತ ಅಂದ್ರೆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಉಂಟು ಮಾಡಿದನು. 2ನೇ ಅಧ್ಯಾಯ ಆದಿಕಾಂಡ 21, 22, 23 ವಚನಗಳನ್ನು ನಾವು ನೋಡಿದ್ರೆ ಗಾಢ ನಿದ್ರೆಯನ್ನು ಬರಮಾಡಿದನು. ಅದಾದ ನಂತರ ಮನುಷ್ಯನ ಪಕ್ಕೆಯ ಎಲುಬಿನಿಂದ ಆ ಎಲುಬು ಮತ್ತು ಮಾಂಸವನ್ನು ತೆಗೆದುಕೊಂಡು ಅದಕ್ಕೂ ಕೂಡ ಒಂದು ರೂಪವನ್ನು ಕೊಟ್ಟು ಅದಕ್ಕೆ ತನ್ನ ಉಸಿರನ್ನು ಊದಿದ ಕೂಡಲೇ ಆಕೆ ಹೆಣ್ಣಾದಳು. ಅದನ್ನ ಆದಾಮನಿಗೆ ಒಂದು ಬಹುಮಾನವಾಗಿ ಇಗೋ ಅಂತ ಅಂದ್ಬಿಟ್ಟು ತಂದು ನಿಲ್ಲಿಸಿದಾಗ ಅವನು ಎದ್ದು ನೋಡ್ತಾನೆ. ನೋಡಿದ ಕೂಡಲೇ ಅವನಿಗೆ ತುಂಬಾ 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 ಸಂತೋಷ ಆಗುತ್ತೆ. ಯಾ ತುಂಬಾನೇ ಸಂತೋಷ ಆಗುತ್ತೆ ಅವನು. ಆಕ್ಚುಲಿ ದೇವರು ಇಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ನೀವು ಅದೇ ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನದಲ್ಲಿ ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ದೇವರು ಹೇಳಿ ಅವನಿಗೆ ಸರಿಬೀಳುವಂತ ಸಹಕಾರಣಿಯನ್ನು ಉಂಟು ಮಾಡುತ್ತೇನೆ ಅಂತ ಹೇಳಿ ದೇವರ ಪ್ಲಾನ್ನಂತೆ ಮಾಡ್ತಾನೆ. ಮತ್ತು ಆತನು ನರನಿಂದ ನನ್ನ ಎಲುಬುಗಳಿಂದ ಎಲುಬು ನನ್ನ ಮಾಂಸದಿಂದ ಮಾಂಸವು ಆಗಿರುವಂತ ಇದು ನಾರಿ ಎಂದು ಕರೆಯುತ್ತಾನೆ. ಯಾ ಇದು ನಾರಿ ಅಂತ ಹೇಳಿ ಕರೆದು ಅದಕ್ಕೆ ಅಂದ್ರೆ ಆ ಹೆಣ್ಣಿಗೆ ಆ ಹೆಣ್ಣನ್ನು ತುಂಬಾ ಇಷ್ಟಪಡ್ತಾನೆ. ದೇವರು ದೇವರು ಕೊಟ್ಟಿರುವಂತ ಬಹುಮಾನ ಅಥವಾ ಏನದು ಗಿಫ್ಟ್ ಅಂತ ಹೇಳ್ಬೋದು. ಯಾ ನೀವು ಒಂದ್ ವೇಳೆ ನೋಡ್ಬೇಕು ಅಂತಂದ್ರೆ ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯ 12ನೇ ವಚನದಲ್ಲಿ ದೇವರು ಮನುಷ್ಯನಿಗೆ ಎಷ್ಟು ಪ್ರೀತಿ ಮಾಡಿ ಏನಂತ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಗುಣವತಿಯಾದ ಹೆಂಡತಿ ಅಂತ ಹೇಳ್ತಾ ಇದ್ದಾನೆ. ಸೊ ಅಲ್ಲಿ ನೋಡೋಣ, ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯ ನೋಡೋಣ 12ನೇ ವಚನ. ಯಾಕೆ 12ನೇ ವಚನ ನಾವು ನೋಡೋಣ ಒಂದ್ ವೇಳೆ 18:12. ಯಾ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಓಕೆ 18:22 ಪತ್ನಿ ಲಾಭವು ರತ್ನ ಲಾಭ ಅಂತ ಬರೆಯಲ್ಪಟ್ಟಿದೆ. ಯಾ ಪತ್ನಿ ಲಾಭ ಅಥವಾ ರತ್ನ ಲಾಭ ಅಂತ ಕೂಡ ನಮಗೆ ಬರೆಯಲ್ಪಟ್ಟಿದೆ. ಇನ್ನೂ ಒಂದು ವಚನ ಆಡ್ ಮಾಡ್ಕೊಳ್ಬಹುದು. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 4ನೇ ವಚನ ನಾವು ನೋಡಿದ್ರು ಕೂಡ 12:4 ಹೀಗೆ ಬರೆಯಲ್ಪಟ್ಟಿದೆ. ಗುಣವಂತಿಯು ಪತಿಯ ತಲೆಗೆ ಕಿರೀಟ ಆಗಿದ್ದಾಳೆ. ಯಾ
ಕಿರೀಟ ಅಷ್ಟು ಮಾತ್ರ ತಗೊಳ್ಳಿ, ಎರಡನೇದು ಭಾಗ ಏನು ಬೇಡ ನಮಗೆ. ಸೊ ನಾವು ಕ್ಷಯರೋಗ ಆಗುವಂತದ್ದು ಏನು ಬೇಕಾಗಿಲ್ಲ. ಬಟ್ ನಾವು ಕಿರೀಟ, ಪತ್ನಿ ಲಾಭ, ರತ್ನ ಲಾಭ. ಈಗ ಗಂಡಸರೆಲ್ಲರೂ ಕೂಡ, ಗಂಡಂದಿರು ಎಲ್ಲರೂ ಕೂಡ ತನ್ನ ಹೆಂಡತಿ ವಿಷಯದಲ್ಲಿ ಬಹಳಷ್ಟು ಸಂತೋಷ ಪಡಬೇಕು. ಏನು ಅಂತ ಅಂದ್ರೆ ಪತ್ನಿ ಲಾಭ, ರತ್ನ ಲಾಭ ಅಂತ ಹೇಳಿ. ಅಂದ್ರೆ ಆಸ್ತಿ, ಆಸ್ತಿ ಎಲ್ಲ ಕೂಡ ಒಂದು ವೇಳೆ ತಂದೆ ತಾಯಿಗಳಿಂದ ಬರ್ಬೋದು, ಆದರೆ ಈ ಪತ್ನಿನ ಯಾರು ಕೊಡಕ್ಕಾಗಲ್ಲ, ಅದು ದೇವ್ರು ಮಾತ್ರ ಕೊಡೋದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಆಮೇಲೆ ಈ 12ನೇ ಅಧ್ಯಾಯ 14ನೇ ವಚನದಲ್ಲಿ ಗುಣವತಿಯಾದ ಪತಿಯು ತಲೆ, ಪತಿಯ ಕಿರೀಟ, ಗುಣವಂತೆಯು ಪತಿಯ ತಲೆಗೆ ಕಿರೀಟ ಆಗಿದಾಳಂತೆ. ಕಿರೀಟ ಅಂದ್ರೆ ಕ್ರೌನ್. ಯಾಕೆ ಅಂತಂದ್ರೆ ಈ ತಲೆ ಹೆಣ್ಣಿಗೆ, ಹೆಂಡತಿಗೆ ಆ ತಲೆ ಆಗಿದೆ. ಯಾರು? ಗಂಡ. ಗಂಡನಾದವನು ತಲೆಗೆ, ಹೆಂಡತಿಯ ತಲೆಗೆ ಅವನು ತಲೆಯಾಗಿದ್ದಾನೆ. ಆ ತಲೆಗೆ ಕಿರೀಟ ಪತಿ ಸತಿನೇ ಆಗಿದ್ದಾಳೆ. ಸೊ ಗುಣವಂತೆಯು ಅಂತಂದ್ಬಿಟ್ಟು ಇದೆ. ಆದ್ದರಿಂದ ಸೊ ನಮಗೆ ಇಷ್ಟೆಲ್ಲ ದೇವ್ರು ಮಾಡಿದ್ದಾನೆ. ದೇವ್ರು ಕೊಟ್ಟಿರುವಂತ ಹೆಂಡತಿಗೆ ನಾವೆಲ್ಲರೂ ಕೂಡ ತುಂಬಾ 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 ಧನ್ಯವಾದಗಳು ಅಂತ ಹೇಳ್ಬೇಕು. ದೇವ್ರೆ, ನೀನು ನನಗೆ ಇಂತ ಒಂದು ಹೆಂಡತಿಯನ್ನ ನನಗೆ ಕೊಟ್ಟಿದೀಯಲ್ಲ, ನನಗೋಸ್ಕರವಾಗಿ ನನ್ನ ಮನಸ್ಸನ್ನು ತಿಳ್ಕೊಂಡು ನಾನು ಒಂಟಿಯಾಗಿರುವಂತದ್ದು ಒಳ್ಳೇದಲ್ಲ ಅಂತ ಹೇಳಿ ನೀವು ನನಗೆ ಎಷ್ಟು ಒಳ್ಳೆಯ ಉಪಕಾರ ಮಾಡಿದ್ಯಾ ಅಂತ ಪ್ರತಿಯೊಂದು ಗಂಡಸರು ಕೂಡ ಈ ವಿಷಯದಲ್ಲಿ ಸಂತೋಷ ಪಡಬೇಕು. ಓಕೆ, ಯಾಕೆ ಅಂತಂದ್ರೆ ಆ ಕೀರ್ತನೆಗಳು 68:6 ಪ್ರಕಾರವಾಗಿ ನೋಡಿದ್ರೆ ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಅಂತ ಹೇಳಿದಂತ ದೇವರು ಒಬ್ಬಂಟಿಗರನ್ನು ಸಂಸಾರಿಗಳನ್ನಾಗಿ ಮಾಡ್ತಾನೆ. ದೇವರು ಒಬ್ಬಂಟಿಗರನ್ನು ಸಂಸಾರಿಗಳನ್ನಾಗಿ ಮಾಡ್ತಾನೆ. ಆಗಲೇ ಒಂದು ಪರಿಪೂರ್ಣವಾದ ಜೀವನ ಅಂತ ಅಂದ್ಬಿಟ್ಟು ದೇವರು ಕರೆದಿದ್ದಾನೆ. ಯಾ ಅದಕ್ಕೋಸ್ಕರ ಒಂಟಿಯಾಗಿ ಬಿಡ್ಲಿಲ್ಲ, ಜಂಟಿ ಜಂಟಿ ಅನ್ನುವಂಥದ್ದು ಎರಡನ್ನೂ ಕೂಡ ಸೇರಿಸಿ ಒಂದು ಅಧಿವೇಶನ ಆಗ್ಬಿಟ್ಟಿದೆ. ಅದು ದೇವರ ಪರಲೋಕದ ಅಧಿವೇಶನ ಅದು. ಹಾಗಾದ್ರೆ ಗಂಡ ಹೆಂಡತಿ ಅನ್ನುವಂಥದ್ದು ಅಷ್ಟು ಸುಲಭದ ಮಾತು ಅಲ್ಲ. ಅವರಿಬ್ರು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಯಾ ಗಮನಿಸೋಣ, ಗಂಡನಿಗೆ ಹೆಂಡತಿ ಒಂದು ಬಹುಮಾನವಾಗಿ ಕೊಟ್ಟಿದ್ದಾಳೆ, ಕೊಟ್ಟಿದ್ದಾರೆ. ಈಗ ಈ ಹೆಂಡತಿಯ ಪಾತ್ರ ಏನು ಅಂತ ಅಂದ್ರೆ ಸಹಕಾರಿಣಿ ನಾನು ಅಂತ ತಿಳ್ಕೊಳ್ಬೇಕು. ಯಾರಿಗೆ? ಪುರುಷನಿಗೆ. ನಾನು ಸಹಕಾರಿಣಿ. ಸಹಕಾರಿಣಿ ಅಂದ್ರೆ ಅರ್ಥ ಏನು? ನಾನು ಅಸೋಸಿಯೇಟ್ಸ್ ಅಥವಾ ಅವರೊಂದಿಗೆ ಸಹಬಾಳ್ವೆ ಮಾಡುತ್ತಾ ನಾನು ಅಧಿಕಾರಿ ಆಗಿರಬಾರದು, ನನ್ನ ಅಧಿಕಾರಿ ಪುರುಷನೇ ಆಗಿರ್ತಾನೆ, ಅವನಿಗೆ ನಾನು ಸಹಕಾರ ಮಾಡುತ್ತಾ ಅವನಿಗೆ ನಾನು ವಿಧೇಯಳಾಗಿ ನಾನು ಜೀವನ ಮಾಡಬೇಕು ಅನ್ನುವಂಥದ್ದು ಹೆಣ್ಣಿಗೆ ದೇವರು ಕೊಟ್ಟಿರುವಂತ ಒಂದು ಆದೇಶ. ನನ್ನ ಪ್ರಿಯ ಮಿತ್ರರೇ, ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಗಂಡ ಹೆಂಡತಿಯರ ಜೀವನ ದಾಂಪತ್ಯವು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ರೆ ಅದನ್ನ ನೀವು ಅನುಭವಿಸ್ಬೇಕಷ್ಟೆ. ಹಾಗಾದ್ರೆ ಪೆಟ್ರೇಷಿಯಾ ಅನ್ನುವಂಥದ್ದು ಅದರ ಅರ್ಥನೂ ಕೂಡ ಹೇಳ್ತೀನಿ. ಪೆಟ್ರೇಷಿಯಾ ಅಂತ ಅಂದ್ರೆ ಒಂದು ಚಿಕ್ಕ ಪರಲೋಕ ಅಥವಾ ಸ್ವರ್ಗ ಅಂತ ಅರ್ಥ. ಈ ಮನೆ ಅನ್ನೋದು, ಕುಟುಂಬ ಅನ್ನೋದು ಮನೆ ಅಥವಾ ಫ್ಯಾಮಿಲಿ. ಆ ಫ್ಯಾಮಿಲಿ ಪೆಟ್ರೇಷಿಯಾ. ಆ ಪೆಟ್ರೇಷಿಯಾ ಅನ್ನೋದಕ್ಕೆ ಅರ್ಥ ಏನು ಅಂದ್ರೆ ಎ ಸ್ಮಾಲ್ ಹೆವೆನ್, ಚಿಕ್ಕ ಸ್ವರ್ಗ. ಈಗ ನೋಡಿ, ಪರಲೋಕದಲ್ಲಿ ದೇವರಿದ್ದಾನೆ, ಅದು ದೊಡ್ಡ ಪರಲೋಕ, ಅದು ದೊಡ್ಡ ದೊಡ್ಡ ಕುಟುಂಬ, ಅದು ಇಟ್ಸ್ ಎನ್ ಎ ಗಾಡ್ಸ್ ಫ್ಯಾಮಿಲಿ ಅಥವಾ ಅದು ದೇವ್ರದು. ಅಲ್ಲಿ ದೇವದೂತರಿದ್ದಾರೆ, ದೇವರಿದ್ದಾರೆ, ಬೇಕಾದಷ್ಟು ವೈಭವಗಳಿದ್ದಾವೆ, ಎಷ್ಟೋ ಲೋಕಗಳಿದ್ದಾವೆ ಆತನಿಗೆ. ಒಂದು ಎರಡು ಲೋಕ ಅಲ್ಲ, ಮೇಲ್ಗಡೆ ನೀವು ಆಕಾಶದ ಮೇಲೆ ನೋಡುವಾಗ ನಾ ಸೂರ್ಯ ಚಂದ್ರ ನಕ್ಷತ್ರ ಸೌರ ಕುಟುಂಬ ಅನ್ನೋದು ಒಂದು ಕುಟುಂಬ, ಅದು ಚಿಕ್ಕ ಕುಟುಂಬ. ಅದರಲ್ಲಿ ಭೂಮಿ ಒಂದು ಸೇರ್ಕೊಂಡಿದೆ. ಆ ಭೂಮಿಯಲ್ಲಿ ಸುಮಾರು 750-800 crore ಜನ ಇದ್ದಾರೆ, ಅದರಲ್ಲಿ ನಾವು ನೀವು ಇದ್ದೀವಿ ಅಷ್ಟೇ. ಇದು ಒಂದು ಸ್ಮಾಲ್, ಬಹಳ ದೇವರ ದೃಷ್ಟಿಯಲ್ಲಿ ಬಹಳ ಚಿಕ್ಕದು. ಅನಂತರ ಆತನಿಗೆ ಎಷ್ಟೋ ಅಂದ್ರೆ ನಾವು ನಮ್ಗೆ ಆ ಇದುವರೆಗೂ ಕೂಡ ಸೈನ್ಸ್ ಕೂಡ ಪತ್ತೆ ಹಚ್ಚಕ್ ಆಗಿಲ್ಲ. ಯಾಕೆಂದ್ರೆ 200 billion ಆಫ್ ಸ್ಟಾರ್ಸ್ ಇದರ ಮೇಲೆ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಒಂದೊಂದು ಸ್ಟಾರು ಬಹಳ ದೊಡ್ಡದು, ಏನೇನಿದೆಯೋ ನಮ್ಗೆ ಗೊತ್ತಿಲ್ಲ. ದೇವರೆಲ್ಲಿದ್ದಾನೆ? ದೇವರು ದೇವರನ್ನ ಮುಟ್ಟಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ 1 ತಿಮೋತಿ 6:16 ಯಾರು ಆತನನ್ನು ಸಮೀಪಕ್ಕೆ ಒಬ್ಬ ಸಮೀಪಿಸಲಾರದಂತ ತುಂಬಾ ದೊಡ್ಡ ಹೈಟ್ ನಲ್ಲಿದ್ದಾನೆ, ಯಾರು ಹೋಗಕ್ಕಾಗಲ್ಲ. ಈಗಲೂ ಕೂಡ ಸೈನ್ಸ್ ಇಷ್ಟು ಮುಂದುವರೆದಿದೆ 21ನೇ ಶತಮಾನದಲ್ಲಿ. ಇಷ್ಟೆಲ್ಲ ಅಂಗಾರಕ ಅಲ್ಲಿ ಇಲ್ಲಿ ಹೋಗಿ ಬರ್ತಾರೆ, ಅದೆಲ್ಲ ಕೇವಲ 400,000 kilometers ಅಷ್ಟೇ. ಅದ್ರ ಮೇಲೆ ಇನ್ನೇನು ಮನುಷ್ಯ ಹೋಗ್ಲಿಲ್ಲ. ಇನ್ನೂ ಹೋಗ್ಬೇಕು ಅಂತ ಅಂದ್ರೆ ಬಹಳ ಬಹಳ ದೊಡ್ಡದಿದೆ.
ನೋಡಿ ಅಲ್ಲಿ ಬರೆಯಲ್ಪಟ್ಟಿ ತಾನೊಬ್ಬನೇ ಅಮರತ್ವ ಉಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರು ಆತನನ್ನು ಕಾಣಲಿಲ್ಲ, ಯಾರು ಕಾಣಲಾರರು. ಆತನಿಗೆ ಮಾನವು ಆ ನಿತ್ಯಾಧಿಪತ್ಯವು ಇರಲಿ. ಆಮೇನ್. ಆತನನ್ನು ಯಾರು ನೋಡಕ್ಕ ಅಷ್ಟು ಬಹಳ ದೂರದಲ್ಲಿದ್ದಾನೆ. ಅಂತ ದೇವಾದಿ ದೇವರು ನಮ್ಮನ್ನು ಪ್ರೀತಿ ಮಾಡಿ ನಮ್ಮ ಹತ್ರಕ್ಕೆ ಬಂದಿದ್ದಾನೆ. ಅದು ಎರಡನೇ ವಿಷಯ, ಆಮೇಲೆ ನೋಡ್ಕೊಳ್ಳೋಣ. ಹಾಗಾದ್ರೆ ಆತನು ಅಮರತ್ವ ಉಳ್ಳವನು ಅಂತ ಅಂದ್ರೆ ಆತನಿಗೆ ಸಾವೇ ಇಲ್ಲ, ಆತನು ಸಮರನು, ಆತನು ನಿತ್ಯ ನಿರಂತರವಿರುವವನು. ಯಾರು ಆತನ ಬಳಿಗೆ ಹೋಗಕ್ಕಾಗಲ್ಲ. ಅಲ್ಲಿ ಏನಿದೆಯೋ ಯಾರಿಗೂ ಗೊತ್ತು ಇಲ್ಲ. ಒಂದು ವೇಳೆ ಈ ಪರಲೋಕ ಅನ್ನೋದನ್ನ ತೋರಿಸಿರೋದು ದೇವರ ಆತ್ಮನ ಮುಖಾಂತರವಾಗಿ, ಒಂದು ವೇಳೆ ಶಿಷ್ಯನಾಗಿರುವಂತ ಯೋಹಾನ, ಅಪೋಸ್ತಲಾದಂತ ಪೌಲ, ಒಂದು ವೇಳೆ ಭೂಲೋಕದಿಂದ ಸ್ವರ್ಗ ಬಾಗಿಲು ತೆಗೆದಿರುವಂತದ್ದು ನೋಡಿರುವಂತದ್ದು ಸ್ಟೆಫೆನ, ಇವರು ನೋಡಿರುವಂತದ್ದನ್ನ ನಮಗೆ ಒಂದ್ ಸ್ವಲ್ಪ ಸಾಕ್ಷಾಧಾರಗಳು ಇದಾವೆ. ಅನಂತರ ಒಂದ್ ವೇಳೆ ಹನೋಕನು ಹೋದ ದೇವ್ರತ್ರಿಕೆ ಏನು ಅಂತ ನಮಗ್ ಗೊತ್ತಿಲ್ಲ. ಒಂದು ಪ್ರವಾದನೆ ಮಾತ್ರ ಬರೆದಿದ್ದಾನೆ, ಅಸಂಖ್ಯಾತವಾದ ದೇವದೂತರ ಜೊತೆಯಲ್ಲಿ ಬರ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಯೋಧನ ಪತ್ರಿಕೆ ಒಂದ್ 14ನೇ ವಚನದಲ್ಲಿ ಬರೆದಿದ್ದಾನೆ ಅದಷ್ಟೇ. ಮತ್ತು ಒಂದ್ ವೇಳೆ ಈ ಮೋಶೆ ಕೂಡ ಒಂದ್ ವೇಳೆ ಸಮಾಧಿ ದೇವರೇ ಮಾಡಿದ್ರು ಅಂತ ಅಂದ್ಬಿಟ್ಟು ಎಲಿಯನು ರಥಗಳ ಮೇಲೆ ಹೊರಟೋಗ್ಬಿಟ್ರು. ಬಟ್ ಯಾರು ಏನು ಹೇಳಲಿಲ್ಲ. ಆದ್ರೆ ಯೋಹಾನನು ನಾನು ಆತ್ಮವಶನಾಗಿ ಪರಲೋಕ ಅಥವಾ ಆ ಲೋಕಕ್ಕೆ ದೇವರ ಹತ್ರಕ್ಕೆ ಸನ್ನಿಧಿಗೆ ಹೋಗಿದ್ದೀನಿ ನೋಡಿದ್ದೀನಿ ಅಂತ ಅಂದ್ಬಿಟ್ಟು ಒಂದು ಸಾಕ್ಷಿ ಇದೆ. ಮತ್ತು ಅಪೋಸ್ತಲನ ಪೌಲನು ಕೂಡ ತನ್ನ ಎರಡನೇ ಪತ್ರಿಕೆ ಕೊರಿಂಥ ಎರಡನೇ ಪತ್ರಿಕೆ 12ನೇ ಅಧ್ಯಾಯದಲ್ಲೂ ಕೂಡ ನಾನು ಮೂರನೇ ಆಕಾಶಕ್ಕೆ ನಾನು ದೇಹ ಸಹಿತವಾಗಿ ಓದ್ನೋ ದೇಹ ರಹಿತವಾಗಿ ಓದ್ನೋ ಅಂತೂ ನನಗಂತೂ ಗೊತ್ತಿಲ್ಲ. ಬಟ್ ಅಲ್ಲಿ ಹೋಗಿದ್ದೀನಿ, ಅಲ್ಲಿ ಏನೇನ್ ಕಂಡುಕೊಂಡಿದ್ದೀನೋ ಅದನ್ನೆಲ್ಲ ಬಂದು ಬರೆದಿದ್ದೀನಿ. ಒಂದ್ ವೇಳೆ ನೀವು ಅಪೋಸ್ತಲರ ಕೃತ್ಯ 7ನೇ ಅಧ್ಯಾಯ 55ನೇ ವಚನ ನೀವು ನೋಡಿದ್ರೆ ಅಲ್ಲಿ ಸ್ಟೆಫನನು ಕೂಡ ಇಲ್ಲಿವರೆಲ್ಲ ಕಲ್ಲೊಡೆದು ಸಾಯಿಸುವಾಗ ಸ್ಟೆಫನನು ಮೇಲೆ ನೋಡುವಾಗ ತಂದೆಯೇ ಅವರನ್ನು ಕ್ಷಮಿಸು ಅಂದ ಕೂಡ್ಲೆ ಆ ಪರಲೋಕದ ಬಾಗಿಲು ತೆಗೆದಿರೋದನ್ನ ನೋಡ್ತಾರೆ. ಯಾ ಹಾಗಾದ್ರೆ ನಾವ್ ಇದನ್ನೆಲ್ಲ ನಾವ್ ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ಸೊ ಬಲಗಡೆಯಲ್ಲಿ ಯೇಸು ಸ್ವಾಮಿ ಕುಂತಿ ನಿಂದ ಇರುವುದನ್ನು ಕೂಡ ಆತನು ಕಂಡುಕೊಂಡನು ಅಂತ ಅಂದ್ಬಿಟ್ಟು ನೋಡ್ತೇವೆ. ಇಷ್ಟು ನಮಗೆ ಆಧಾರಗಳಿದ್ದಾವೆ. ಬಟ್ ಏನೇ ಆಗ್ಲಿ ಅದ್ರ ಬಗ್ಗೆ ನಮ್ಗೆ ಹೆಚ್ಚು ನಾವು ತಿಳ್ಕೊಳ್ಳೋದು ಬೇಡ. ಬಟ್ ಏನು ಅಂತಂದ್ರೆ ಸಂದರ್ಭಾನುಸಾರವಾಗಿ ನಾನು ಮಾತಾಡಿದೆ, ಯಾಕೆಂದ್ರೆ ನಮ್ಮ ಫ್ಯಾಮಿಲಿ ಸ್ಟಡೀಸ್ ಮಾಡೋದೇ ತುಂಬಾ ದೊಡ್ಡ ಚಾಲೆಂಜಿಂಗ್ ಆಗಿದೆ. ಬಟ್ ಬಹಳಷ್ಟು ಇದರಲ್ಲಿ ವಿಷಯಗಳು ಬರ್ತಾ ಇರ್ತವೆ, ಅದನ್ನ ತಿಳಿಸ್ಬೇಕು ಅಂತ ನನಗೆ ಟೈಮು ಸಾಲೋದಿಲ್ಲ. ಏನೇ ಆಗ್ಲಿ ಸೊ ನೋಡ್ಕೊಳ್ಳೋಣ. ಮತ್ತು ಹಾಗಾದ್ರೆ ಚಿಕ್ಕ ಪರಲೋಕದಲ್ಲಿ ಅಲ್ಲಿ ಜಗಳ ಇರಲ್ಲ, ಕಚ್ಚಾಟ ಇರಲ್ಲ, ಒಡೆದಾಟ ಇರೋದಿಲ್ಲ, ಹೊಟ್ಟೆ ಕಿಚ್ಚಿರಲ್ಲ, ಬೈಗಳಿರಲ್ಲ, ಅಥವಾ ಬೇರೆ ಬೇರೆ ಏನಾದರೂ ಈ ಸೈತಾನನ ಕೆಲಸಗಳಲ್ಲಿ ಯಾವುದು ಇರಲ್ಲ. ನಮ್ಗೆ ಇದೆಲ್ಲ ಗೊತ್ತು. ಮುಂದೆ ನಾವು ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಪರಲೋಕಕ್ಕೆ ಹೋಗುವಾಗ ಅಲ್ಲಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ರೆವಲೇಷನ್ ಅಥವಾ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 27 ವಚನಗಳಲ್ಲಿ ಬರೆಯಲ್ಪಟ್ಟಿದೆ. 27ನೇ ವಚನದಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ, ಇಂಥವ್ರು ಹೋಗಲ್ಲ ಅಂತ ಎರಡು ವಚನಗಳಿದೆ, 8ನೇ ವಚನ ಮತ್ತು 27ನೇ ವಚನದಲ್ಲಿ. ಆ ಪರಲೋಕದಲ್ಲಿ ಅಂಥವ್ರು ಹೋಗೋದಿಲ್ಲ, ಅಂಥವ್ರನ್ನ ಬಿಟ್ಟು ಆ ಪರಲೋಕದ ವೈಭವೀಕರಣ ಅದು ಇದೆ. ಮತ್ತೆ 22ನೇ ಅಧ್ಯಾಯ ಹಾಗೆ ಕಂಟಿನ್ಯೂಷನ್ ಆಗುತ್ತೆ, ಪರಲೋಕ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಸ್ಪಷ್ಟವಾಗಿ ನೀವು ಓದ್ಕೊಳ್ರಿ. ಅಂತ ಲೋಕ ಈ ಭೂಲೋಕದಲ್ಲಿ ಈ ಮನೆ ಆಗಿರ್ಬೇಕು ಅಂತ ಅಷ್ಟೇ. ಮನೆ ಅಂತ ಅಂದ್ರೆ ಯಾರ್ಯಾರು ಇರ್ತಾರೆ, ಗಂಡ, ಹೆಂಡತಿ, ಮಕ್ಕಳು, ಬಹಳ ಇಂಪಾರ್ಟೆಂಟ್ ಈ ಮೂವರು. ಈ ರೋಲ್ ಏನು, ಗಂಡ ಗಮ್ ಹೆಮ್ ಮಕ್ಕಳು, ಈ ಮೂರು ಜನ ಇರ್ತಾರೆ. ಆದ್ರೆ ಮಕ್ಕಳು ಅವ್ರು ಎಲ್ಲಿವರೆಗೆ ಇರ್ತಾರೆ ಅಂತ ಅಂದ್ರೆ ಅವ್ರದ್ದು ಒಂದು ವ್ಯವಸ್ಥೆ ಆಗೋ ತನಕ ಗಂಡ ಹೆಂಡತಿ ಜೊತೆ ಇರ್ತಾರೆ ಅಷ್ಟೇ. ಮತ್ತೆ ಅವರು ಪರ್ಮನೆಂಟ್ ಆಗಿ ಇರಲ್ಲ. ಮತ್ತೆ ನೀವು ನಮ್ಮನ್ನ ಬಿಟ್ಟು ಹೋಗ್ತೀಯಲ್ಲೋ ಅಂತ ಅಂದ್ಬಿಟ್ಟು ಮಗನ್ನ ಬೈಯಕ್ ಹೋಗ್ಬೇಡಿ, ಅಥವಾ ನಾವು ಸಾಕಿದೀವಲ್ಲನ ನಮ್ಮನ್ ನಮ್ಮ ಹತ್ರ ಇರುವಂತ ಹೇಳಂಗಿಲ್ಲ ನೀವು. ಈ ಕಾರಣದಿಂದ ತಂದೆ ತಾಯಿಗಳನ್ನು ಬಿಟ್ಟು ಹೆಂಡತಿಯನ್ನು ಸೇರ್ಕೊಳ್ತಾರೆ. ಆಮೇಲೆ ಹಾಗೇನೇ ಹೆಣ್ಣುಮಗಳು ಕೂಡ ಈ ಕಾರಣದಿಂದ ತಂದೆ ತಾಯಿಗಳನ್ನು ಬಿಟ್ಟು ಗಂಡನನ್ನು ಸೇರ್ಕೊಳ್ತಾಳೆ. ಅದು ಅವ್ರದ್ದೊಂದು ಫ್ಯಾಮಿಲಿ ಆಗೋಗ್ಬಿಡುತ್ತೆ, ಅಲ್ಲಿ ತನಕ ನಿಮ್ ಜೊತೆಯಲ್ಲಿ ಇರ್ತಾರೆ. ಆದ್ರೆ ನಿಜವಾದ ಫ್ಯಾಮಿಲಿ ಯಾರು ಗೊತ್ತಾ, ಗಂಡ ಹೆಂಡತಿ ಅಷ್ಟೇ. ಇವರೇ ನಿಜವಾದಂತ ಕೊನೆ ತನಕ. ನಾವು ವಾಗ್ದಾನ ಮಾಡಿದೀವಲ್ಲ, ಏನಂತ ಮಾಡಿದೀವಿ ಮದುವೆ ಆಗುವಾಗ, ಗಂಡನಾಗುವಂತವನು ಹೆಂಡತಿ ಕೈ ಹಿಡ್ಕೊಂಡು ಹೇಳ್ತಾನೆ. ಅವರು ಮದುವೆ ಮಾಡೋರು ಬೋಧನೆ ಮಾಡ್ತಾರೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ಸಾಕ್ತೇನೆ, ಸಲಹುತ್ತೇನೆ. ಮತ್ತೆ ರಿಪೀಟ್ ಮಾಡಲ್ಲ, ಸಾಕ್ತೇನೆ, ಸಲಹುತ್ತೇನೆ, ನಿನ್ನನ್ನಲ್ಲದೆ ನಾನು ಆ ಕಡೆ ಈ ಕಡೆ ಯಾರನ್ನು ನೋಡಲ್ಲ ಯಾ ಅಂತ ಹೇಳ್ತಾರೆ. ಮತ್ತೆ ಬೇರೆ ಆ ಕಡೆ ಈ ಕಡೆ ನೋಡ್ಕೊಂಡಿರ್ತಾರೆ.
ಅದು ಕೂಡ ತಪ್ಪಾಗುತ್ತಲ್ವಾ? ಯಾ ಈ ನಿಮ್ಮ ಮತ್ತೆ ಎಲ್ಲಿವರೆಗೆ ಅಂತ ಅಂದ್ರೆ ಮರಣವು ನಮ್ಮನ್ನು ಅಗಲಿಸುವ ತನಕ. ನೋಡಿದ್ರ ಎಷ್ಟು ಚಂದ ಇದೆ, ಮರಣವು ನಮ್ಮನ್ನು ಅಗಲಿಸುವ ತನಕ ನಾನು ನಿನ್ನನ್ನು ಕೈ ಹಿಡಿದಿದ್ದೇನೆ, ನೀನು ನನ್ನನ್ನು ನಂಬಿ ಬಂದಿದೀಯಾ ಹೆಣ್ಮಗಳೇ, ನಾನು ನಿನಗೆ ಅದೇ ರೀತಿಯಲ್ಲಿ ನಡ್ಕೊಳ್ತೀನಿ, ಸತ್ಯ ಜೀವನವನ್ನು ಮಾಡ್ತೇನೆ, ನಾನು ನಿನಗೆ ವಾಗ್ದಾನ ಮಾಡ್ತೇನೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡಲಾರೆ. ಯಾ ಆ ಹೆಂಡತಿಯಾಗವಳು ಕೂಡ ಅದೇ ತರ ಹೇಳ್ತಾಳೆ, ಹ್ಞೂರಿ ನಾನೂನು ಅಷ್ಟೇ, ನನಗೆ ವಿಧೇಯಳಾಗಿರ್ತೀನಿ, ನಿನ್ನ ಮಾತೆ ಕೇಳ್ತೀನಿ, ನಿನ್ನ ಮಾತೆ ನನಗೆ ವೇದವಾಕ್ಯ, ನೀನ್ ಏನ್ ಹೇಳ್ತಿರೋ, ನೀನ್ ಹೆಂಗ್ ನಡೀತೀಯೋ ನಾನು ಹಂಗೆ ನಡೀತೀನಿ, ನೀನ್ ಹೆಂಗ್ ಮಾತಾಡ್ತೀಯೋ ಹಂಗೆ ಮಾತಾಡ್ತೀನಿ ಎಲ್ಲ ಹೇಳ್ತಾರೆ. ತಾಳಿ ಕಟ್ಟೋ ತನಕ ಮನೆಗ್ ಬಂದಿದ ತಕ್ಷಣ ಬುಗುರಿ ಆಟಾಡಿಸ್ದಂಗ ಆಟಾಡಿಸ್ತಾರೆ. ಇದ್ಯಾವ ಲೆಕ್ಕ ಇದು? ಯಾ ಏನ್ರಿ ನಾನು ಹೇಳ್ದಂಗೆ ಕೇಳ್ಬೇಕು, ಹೋಗ್ರಿ ಅದು ತಗೊಂಬರ್ರಿ, ಇದು ತಗೊಂಬರ್ರಿ, ರೋಪ್ಗಳೇನು? ಇಲ್ಲಿ ತಪ್ಪೋಯ್ತಿತ್ತು ವ್ಯವಸ್ಥೆ, ಇಲ್ಲೇ ತಪ್ಪೋಗ್ತಾ ಇರೋದು. ಇವನ್ ಗಂಡಸರು ಅಷ್ಟೇ, ಅಲ್ಲಿ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಯಾ ಎಷ್ಟು ಪ್ರೀತಿ, ನಾವು ಎಫೆಸ ಪತ್ರಿಕೆಯಲ್ಲಿ ನಾವು ನೋಡ್ತೇವಲ್ಲ 5:25-27, ಯೇಸು ಕ್ರಿಸ್ತನ ಪ್ರೀತಿ. ಯೇಸು ಕ್ರಿಸ್ತನ ಪ್ರೀತಿ ಎಂತದ್ದು ಗೊತ್ತಾ? ಸಭೆಗೋಸ್ಕರವಾಗಿ ತನ್ ಪ್ರಾಣನೇ ಕೊಟ್ಟ. ಯಾ ತನ್ ಪ್ರಾಣ ಅಂದ್ರೆ ರಕ್ತ ಚೆಲ್ಲಿದ, ಎಷ್ಟೋ ಹಿಂಸೆಗಳನ್ನು, ಸಂಕಟಗಳನ್ನು, ಬಾಧೆಗಳನ್ನು ಪಟ್ಟು ಆ ಸಭೆ ನನ್ನ ಸಭೆ, ನನ್ನ ಸಭೆ, ನನಗೆ ಹೆಂಡತಿ ಆಗತಕ್ಕಳುವಳು ಅಂತ ಅಂದ್ಬಿಟ್ಟು ಯಶ್ವಾಮಿ ಆ ಸಭೆಗೋಸ್ಕರ ಸುಕ್ಕು ಕಳಂಕ ಒಂದು ಇಲ್ಲದ ಹಾಗೆ ಬ್ಲೇಮ್ಲೆಸ್ ಆಗಿ ಮಾಡೋದಕ್ಕೋಸ್ಕರ ತಾನೇ ಅದಕ್ಕೋಸ್ಕರ ಪ್ರಾಣ ಕೊಟ್ಟ. ಅದು ಅಲ್ಲಿ ಗಂಡ ಹೆಂಡ ಅಂದ್ರೆ ಈ ಗಂಡನ ಪಾತ್ರ ಇದೆ, ಮುಂದಕ್ಕೆ ನಾನು ಹೇಳ್ತೀನಿ ಅದ್ರ ಬಗ್ಗೆ ಇನ್ನು ಸವಿಸ್ತಾರವಾಗಿ. ಬಟ್ ಇಲ್ಲಿ ನಿಮಗೆ ಎಚ್ಚರಿಕೆ ಮಾಡ್ತಾ ಇದ್ದೀನಿ, ಹಾಗಾದ್ರೆ ಆ ಹೆಂಡತಿಗೆ ಮೋಸ ಮಾಡಬಾರ್ದು. ಯಾ ಹೆಂಡತಿಗೆ ಮೋಸ ಮಾಡುವಂತವ್ರನ್ನ ದೇವರು ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ. ಯಾ ನೀವು ಒಂದ್ ವೇಳೆ ಮಲಾಖಿ ಗ್ರಂಥ 2:13-2 14-16 ವಚನಗಳನ್ನ ನೀವಲ್ಲಿ ಓದಿದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಪತ್ನಿಗೆ. ಪತ್ನಿ ಅಂದ್ರೆ ಕೂಡ್ಲೆ ಪತಿನೂ ಅಂತ ತಿಳ್ಕೊಳ್ಬಹುದು, ಎರಡು ಸೈಡ್ ನಲ್ಲೂ ಇರುತ್ತೆ. ಯಾಕೆ ಅಂತಂದ್ರೆ ದೇವರ ವಾಕ್ಯ ಇಬ್ಬಾಯಿ ಕತ್ತಿ ಅಲ್ವಾ, ಅದಕ್ಕೋಸ್ಕರ ಗಂಡನ್ಗೆ ಹೇಳಿದ್ದು ಹೆಂಡತಿಗೂ ಹೇಳದಂಗೇನೆ. ಅಲ್ಲಿ ಬರೆಯಲ್ಪಟ್ಟಿದೆ ಏನು ಅಂತ ಅಂದ್ರೆ, ಪತ್ನಿಗೆ ದ್ರೋಹ ಮಾಡುವವನನ್ನು ನಾನು ಸಹಿಸುವುದಿಲ್ಲ, ಪತ್ನಿಗೆ ತ್ಯಾಗ ಪತ್ರ ಕೊಡುವಂತವರನ್ನು ನಾನು ಸಹಿಸುವುದಿಲ್ಲ, ಪತ್ನಿಗೆ ದ್ರೋಹ ಮಾಡಬಾರದು. ಹಾಗೇನೇನೆ ಪತಿಗೂ ದ್ರೋಹ ಮಾಡಬಾರ್ದು, ಪತಿಗೂ ಕೂಡ ತ್ಯಾಗ ಪತ್ರ ಕೊಡಬಾರ್ದು. ತ್ಯಾಗ ಪತ್ರ ಅಂದ್ ಗೊತ್ತಾ? ಡಿವೋರ್ಸ್ ಕೊಡಬಾರ್ದು, ಇದು ದೇವರ ನಿಯಮ ಇದು. ಸೊ ಚಿಕ್ಕ ಪರಲೋಕ ಆಗ್ಬೇಕು ನಿನ್ನ ಕುಟುಂಬ ಅಂತಂದ್ರೆ ದೇವರು ನಿಮ್ಮೊಂದಿಗಿರಬೇಕು. ಯಾ ದೇವರು ಇರುವಂತ ಕುಟುಂಬ ನಿಮ್ಮದಾಗಿದ್ದರೆ ಇದು ನಡೆಯುತ್ತೆ. ದೇವರು ಇಲ್ಲದೆ ಇರುವಂತ ಕುಟುಂಬ ಅಂದ್ರೆ ಅದು ನರಕದ ಕುಟುಂಬ ಅಥವಾ ಸೈತಾನನ ಕುಟುಂಬ. ಸೈತಾನನ ಆಡಳಿತದಲ್ಲಿ ನಾವಿರ್ತೀವಿ. ಯೇಸು ಸ್ವಾಮಿ ಒಂದು ಸಲ ಇಂಥವ್ರ ಬಗ್ಗೆ ಏನ್ ಹೇಳಿದ್ದಾರೆ ಗೊತ್ತಾ? ಯೋಹಾನನ ಸುವಾರ್ತೆ 8:46 ವಚನದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, 44 ವಚನದಲ್ಲಿ, ಸೈತಾನನು ನಿಮ್ಮ ತಂದೆ, ಸೈತಾನನು ನಿಮ್ಮ ತಂದೆ ಆಗಿರುವುದರಿಂದ ಸೈತಾನನ ದುರುಚ್ಛೆಗಳನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಸಂಸಾರ ಏನು ಸರಿಗಮ ಪದನಿಸ ಆಗ್ಬೇಕು ಅಂತ ನಾನು ಅನ್ಕೊಂಡ್ರೆ ನಿಮ್ಮ ಸಂಸಾರ ಇವತ್ತೊಂದು ದಿನ ಹಾಳಾಗ್ತಾ ಇದೆ, ಹಾಳು ಕೊಂಪೆ ಆಗ್ಬಿಟ್ಟಿದೆ, ನರಕ ಅನುಭವಿಸ್ತಾ ಇದೆ. ಯಾಕೆ ಗೊತ್ತಾ? ಸೈತಾನ್ ನಿಮ್ ಬುರುಡೆಗಳನ್ನ ಬುಗುರಿ ತರ ಆಡಿಸ್ತಾ ಇದ್ದಾನೆ. ಹೆಂಡತಿಗೆ ಗಂಡನ್ ಕಂಡ್ರೆ ದ್ವೇಷ, ಗಂಡ ಹೆಂಡತಿ ಕಂಡ್ರೆ ಕೋಪ, ಆವೇಶ, ದ್ವೇಷ, ಏನೇನೋ ಬೈಯೋದು, ಏನೇನೋ ಅನ್ನೋದು, ಇಷ್ಟ ಬಂದಂಗೆ ಅದು ಇದು ಮನಸ್ಸುಗಳನ್ನ ಕೆಡಿಸೋದು. ಆಮೇಲೆ ಇಬ್ರಿಗೂ ತರಲೆ ಅಂಟಿಸ್ಬಿಟ್ಟು ಸೈತಾನ್ ಸಂತೋಷ ಪಡ್ತಾ ಇರ್ತಾನೆ. ಯಾಕೆ ಗೊತ್ತಾ? ಅವನು ದುರಿಚ್ಛೆಗಳಿಗೆ ನಾವು ಒಳಗಾಗ್ತಾ ಇದ್ದೀವಿ. ಇವತ್ತಿಂದ ನಾವು ಎಚ್ಚರಿಕೆ ತಗೊಳ್ಬೇಕು. ಯಾ ಇದು ಸೈತಾನಂದು, ಕೋಪ ಆವೇಶ ಬಂತ, ಓ ಇದು ಸೈತಾನಂದಿದು, ಇದು ನನ್ನಂತ ದೇವರ ಮಕ್ಕಳಿಗೆ ಅದು ಸಂಬಂಧ ಪಟ್ಟಿರುವಂತದ್ದಲ್ಲ. ಎಷ್ಟೋ ಜನ ಫ್ಯಾಮಿಲೀಸ್ ರೀ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾ ಗಂಡನ ವಿಷಯದಲ್ಲಿ ಬಾರದಿಟ್ಟು, ಯಾ ನಾನು ಇಂಥ ಕಿರುಕುಳ ತಾಳ್ಲಾರ್ದೆ ಇಂಥದ್ದಿದು ಇಂಥದ್ದೆಲ್ಲ ಯಾಕೆ ಬರ್ತಾ ಇದೆ? ಸೈತಾನನು ಈ ಆತ್ಮಹತ್ಯೆ ಮಾಡ್ಕೊಳ್ಳೋದಿಕ್ಕೆ ಪ್ರೇರೇಪಣೆ ಕೊಡೋದು ಯಾರು? ಸೈತಾನೇ. ಹಾಗಾದ್ರೆ ಸೈತಾನು ಈ ಪ್ರೇರೇಪಣೆ ಕೊಡೋದ್ರಿಂದ ಹೆಂಡತಿ ಆಗಿರ್ಬೋದು, ಗಂಡನಾಗಿರ್ಬೋದು, ಹೆಚ್ಚಿಗೆ ಹೆಂಡತಿರು ಇವತ್ತೊಂದಿನ ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಗಂಡನ ಒಂದ್ ವೇಳೆ ಗಂಡನ ಮನೆ ಕಡೆಯವರು ಕಿರುಕುಳ ಇದ್ದಿರ್ಬೋದು, ಅಥವಾ ಅವ್ರ ಬೈಗಳಿರ್ಬೋದು, ಸರ್ಕಾಸ್ಟಿಕ್ ಆಗಿ ಮಾತನಾಡುವಂತದ್ದಿರ್ಬೋದು, ಡಬಲ್ ಮೀನಿಂಗ್ ನಲ್ಲಿ ಅನ್ನುವಂಥದ್ದಿರ್ಬೋದು. ಹೆಣ್ಣು ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮ, ಅದು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರವಾಗಿನೇ ಜ್ಞಾಪಿಸ್ತೇನೆ, ಮತ್ತೆ ಇನ್ನೊಂದ್ಸಲ ಹೇಳ್ತೇನೆ. 1 ಪೇತ್ರ 3:7 ವಚನದಲ್ಲಿ ಗಂಡಂದಿರು ಯಾವಾಗ್ಲೂ ಕೂಡ ತನ್ನ ಹೆಂಡತಿಯನ್ನು ಅರ್ಥ ಮಾಡ್ಕೊಳ್ಬೇಕಂತೆ. ಯಾ ಆಕೆ ಬಲಹೀನವಾದವಳು ಅಂತ ತಿಳ್ಕೊಂಡು ಆಕೆಯೊಂದಿಗೆ ಬಹಳ ವಿವೇಕದಿಂದ ಒಗೆತನ ಮಾಡ್ಬೇಕು. ಇಷ್ಟಾನುಸಾರವಾಗಿ ಬಯ್ಯಂಗಲ್ಲ,
ಬೈತಾ ಇದ್ರೆ, ಹೊಡಿತಾ ಇದ್ರೆ, ಬಡಿತಾ ಇದ್ರೆ, ಅಂತ ಇದ್ರೆ ಪರಲೋಕ ಇಲ್ರಿ ಬಂತದು. ಅದು ಪರಲೋಕ ಅಲ್ಲ, ಅದು ನರಕ ಲೋಕ ಆಗಿರುತ್ತೆ, ನಾಶನ ಲೋಕ ಆಗಿರುತ್ತೆ ಹೊರತು ಅದರಿಂದ ಏನು ಪ್ರಯೋಜನ ಇಲ್ಲ. ಒಂದ್ ನೀನು ಒಂದ್ ವೇಳೆ ಗಂಡ ನೀನು ಹೀರೋ ಅಂತ ನೀನು ಅನ್ಕೊಂಡಿರ್ಬೋದು, ಆದರೆ ನಿನ್ನ ಹೆಂಡತಿಗೆ ನೀನು ನರಕಕ್ಕೆ ತಳ್ಳಿ ನೀನು ಹೀರೋ ಅನ್ಸ್ಕೊಳ್ಳೋದ್ರಲ್ಲಿ ನೀನು ದೇವರ ಮುಂದೆ ಫುಲ್ ಜೀರೋನೆ. ಅದರಿಂದ ಈ ಜ್ಞಾನದಿಂದ ಒಗೆತನ ಮಾಡ್ಬೇಕು, ಬಹಳ ಅದನ್ನ ಕಲ್ತ್ಕೊಳ್ಬೇಕದು. ಅದನ್ನ ಕಲ್ತ್ಕೊಳ್ಳೋದಕ್ಕೆ ಎಲ್ಲಿಗೆ ಬರ್ಬೇಕು? ದೇವ್ರ ವಾಕ್ಯದ ಬರ್ಬೇಕು, ಹತ್ರನೇ ಬರ್ಬೇಕು. ದೇವ್ರ ವಾಕ್ಯದಲ್ಲಿ ನಿಮ್ಗೆ ಸಾಕಷ್ಟು ಬೋಧನೆ ಇದೆ. ಯಾ ಅದಕ್ಕೋಸ್ಕರ ಫ್ಯಾಮಿಲಿ ಕೌನ್ಸಿಲಿಂಗ್ಸ್ ಮೀಟಿಂಗ್ಸ್ ಅನ್ನ ನಾವು ಅವಾಗ ಅವಾಗ ಅರೇಂಜ್ ಮಾಡಿ ಅವಾಗ ಅವಾಗ ತಿಳ್ಕೊಳ್ಳೋದ್ರಿಂದ ತುಂಬಾ ಪ್ರಯೋಜನ. ಯಾ ಸೆಕೆಂಡ್ ಕಮಿಂಗ್ ಅನ್ನುವಂಥದ್ದು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ಬಗ್ಗೆ ಬೈಬಲ್ನಲ್ಲಿ ನಿಮ್ಗೆ ಹೊಸ ಒಡಂಬಡಿಕೆಯಲ್ಲಿ 328 ಸಲ ಬರೆಯಲ್ಪಟ್ಟಿದೆ, ಸಂಸಾರದ ವಿಷಯದಲ್ಲಿ 300 ಸಲ ಬರೆಯಲ್ಪಟ್ಟಿದೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಹಾಗಾದ್ರೆ ದೇವರು ತನ್ನ ಸಭೆಯನ್ನು ಕೊಂಡು ತಕೊಂಡು ಹೋಗೋದಕ್ಕೋಸ್ಕರವಾಗಿ ಸುಕ್ಕು ಕಳಂಕ ಮುಂತಾದದ್ದೊಂದು ಇರಬಾರ್ದು ಅನ್ನುವಂತ ಬಯಕೆ ದೇವ್ರದಾಗಿರುತ್ತೆ. ಅದಕ್ಕೋಸ್ಕರವಾಗಿ ದೇವ್ರು ಇವತ್ತೊಂದಿನ ಒಂದು ಚಿಕ್ಕ ಪರಲೋಕವನ್ನು ನೋಡ್ಬೇಕು ಅಂತ ಅಂದ್ಬಿಟ್ಟು ಆತನ ಆಸೆ ಪಡ್ತಾ ಇರೋದ್ರಿಂದ ಅದು ಚಿಕ್ಕ ಫ್ಯಾಮಿಲಿ ಆಗಿ ಇರಬೇಕು. ಹಾಗಾದ್ರೆ ಇಲ್ಲಿ ಯಾರ್ಯಾರಿರ್ತಾರೆ? ಒಂದು ಕುಟುಂಬ. ಯಾವ ಕುಟುಂಬ ಸುಖ ಸಂತೋಷ ನೆಮ್ಮದಿ ಪರಲೋಕದ ಆಚಾರ ವಿಚಾರಗಳಿರುತ್ತೋ ಆ ಕುಟುಂಬ ಯಾವ ಸಭೆಗೆ ಹೋಗುತ್ತೋ ಆ ಸಭೆ ಕೂಡ ಒಂದು ಒಂದು ಪರಲೋಕ ಆಗುತ್ತೆ. ಯಾ ಕುಟುಂಬ ಕುಟುಂಬಗಳು ಸೇರಿದ್ರೇನೆ ಅದು ಎರಡನೇ ಮನೆಯದು. ಯಾ ಇದು ಸಹೋದರ ಸಹೋದರ ಸಹೋದರಿಯರು ಅನ್ಯೋನ್ಯತೆಗೆ ಸೇರಿ ಬರುವಂತ ದೇವರ ಮನೆ. ಒಂದು 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 ತಿಮೋತಿ 3:15 ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರ ಜೀವ ಸ್ವರೂಪನಾದ ದೇವರ ಮಂದಿರ ಅಂತ ಬರೆಯಲ್ಪಟ್ಟಿದೆ. ದೇವರ ಮಂದಿರ ಅಂತ ಅಂದ್ರೆ ಏನ್ ಗೊತ್ತಾ? ದೇವರ ಮನೆ. ಆ ದೇವರ ಮನೆಯಲ್ಲಿ ನೀವು ನಡೆದುಕೊಳ್ಳಬೇಕಾಗಿರುವಂತ ರೀತಿಯನ್ನು ನೀವು ಚೆನ್ನಾಗಿ ತಿಳ್ಕೊಳ್ರಿ. ಗಂಡ ಹೆಂಡತಿ ಮಕ್ಕಳು ನೀವು ಯಾವ ಸಭೆಗೆ ಹೋಗ್ತಿರೋ ಆ ಸಭೆಯಲ್ಲಿ ನಿಮ್ಮ ಪಾತ್ರವೇನು, ನಿಮ್ಮ ರೋಲ್ ಏನು, ನೀವು ಯಾವ ರೀತಿಯಲ್ಲಿ ಇರ್ತೀರಿ, ಇದೆಲ್ಲ ಕೂಡ ನಾವು ಸ್ಟಡೀಸ್ ನಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾದ್ರೆ ನಮ್ಮ ಈ ನಾನು ಹೋಗುವಂತ ಸಭೆಗೆ ನಾನು ಒಂದು ಆಧಾರ ಸ್ತಂಭವಾಗಿದ್ದೇನೆ, ಒಂದು ಸತ್ಯದ ಸ್ತಂಭವಾಗಿದ್ದೇನೆ. ನನ್ನ ಪಾತ್ರ ಬಹಳ ಮುಖ್ಯ, ಹೆಂಡತಿ ಪಾತ್ರ ನಂದು ಮುಖ್ಯ, ಗಂಡನ ಪಾತ್ರ ನಂದು ಮುಖ್ಯ, ಎಲ್ಲಾ ಗಂಡ ಹೆಂಡತಿರು ಈ ರೀತಿ ತಿಳ್ಕೊಂಡ್ರೆ ಆ ಸಭೆ ಸತ್ಯದ ಸಭೆ. ಯಾ ಒಂದು ವೇಳೆ ಯಾವ ಕುಟುಂಬಗಳು ಈ ರೀತಿ ಇರೋದಿಲ್ವೋ ಆ ಸಭೆಯಲ್ಲಿ ಯಾವುದೇ ವಿಧವಾದಂತ ಭಕ್ತಿ ವರ್ಧಕವಾಗಿರ್ತಕ್ಕಂಥ ಆಚಾರಗಳಿರಲ್ಲ. ಏನೋ ನಾಮಧೇಯ ಕ್ರೈಸ್ತ ಸಭೆ ಆಗಿರುತ್ತೆ ಅಷ್ಟೇ, ಅದರಲ್ಲೆಲ್ಲ ಯಾವುದು. ಅದಕ್ಕೋಸ್ಕರ ಕುಟುಂಬ ಅನ್ನೋದು ತುಂಬಾ ಇಂಪಾರ್ಟೆಂಟು. ಈ ಕುಟುಂಬ ಯಾವ ಯಾವ ಸಭೆಯಲ್ಲಿ ನೀವು ಇದ್ದೀರೋ ಆ ಸಭೆಯನ್ನ ನೀವು ದೇವರ ಕುಟುಂಬವಾಗಿ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ. ಜಸ್ಟ್ ನೀನು ಹೈಲೈಟ್ ಮಾಡ್ತಾ ಇದ್ದೀನಿ, ನೀನು ಇರುವಂತದ್ದು 5 ನಿಮಿಷ ನನಗಿರೋದ್ರಿಂದ. ಸೊ ಈ ಕುಟುಂಬ ಯಾವ ಸಭೆಗೆ ಹೋಗುತ್ತೋ ಆ ಸಭೆ ಪರಲೋಕವನ್ನು ಅನುಭವಿಸುತ್ತೆ, ಪರಲೋಕದ ದೇವರನ್ನಲ್ಲಿ ತರುತ್ತೆ. ಅವ್ರು ಮಾಡುವ ಆರಾಧನೆ, ಅವ್ರು ಕೊಡುವಂತ ಕಾಣಿಕೆ ಅಥವಾ ಇತ್ಯಾದಿಗಳು, ಅವರ ಸರ್ವಿಸ್ಸು ದೇವರು ನಿಜವಾಗಿಯೂ ಮೆಚ್ಚುತ್ತಾನೆ. ನೀವು ಮಾಡುವಂತ ಇವುಗಳನ್ನ ನಿಮ್ಮ ಮಕ್ಕಳು ಕೂಡ ಅದನ್ನ ಕಲಿತಾರೆ. ಮಂಕಿ ಸೀಸ್ ಮಂಕಿ ಡಸ್ ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ತಾರೆ, ಕೇಳಿಸ್ಕೊಂಡಿದ್ದೀರಿ. ದೊಡ್ಡ ಕೋತಿ ಏನ್ ಮಾಡ್ತದೋ ಚಿಕ್ಕ ಕೋತಿ ಅದೇ ಮಾಡೋದು. ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನ ಇಮಿಟೇಟ್ ಮಾಡ್ತವೆ. ಯಾ ನಿಮ್ಮ ತಂದೆ ಹೇಗೋ ಆ ಮಗನು ಹಾಗೆ. ಆಮೇಲೆ ಏನೋ ಹೇಳ್ತಾರೆ, ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅಂತ ಹೇಳ್ತಾರೆ. ಯಾ ಹಾಗೇನೇನೆ ಯಥಾ ರಾಜ ತಥಾ ಪ್ರಜೆ ಅಂತ ಹೇಳ್ತಾರೆ. ಯಥಾ ಪಿತ ತಥಾ ಪುತ್ರ. ಮಗನ ತಂದೆ ಹೆಂಗಿರ್ತಾನೋ ಅವನಂಗೇನೆ ಮಗ ಇರೋದು. ಯಾ ಕೆಲವರು ಸುಮ್ ಸುಮ್ನೆ ಹೇಳ್ತಾರೆ, ಎಲ್ಲ ನಿಮ್ಮ ಮಗನ ನೋಡ್ತಾ ಇದ್ರೆ ಟೇಟ್ ನಿನ್ನನ್ನು ನೋಡ್ದಂಗೆ ಇರುತ್ತಲ್ಲ. ಅಲ್ ಆಕಾರ ಅಲ್ಲ, ಗುಣಗಳಲ್ಲಿ ಹೇಳ್ರಿ. ಯಾ ನಿನ್ನ ಗುಣಲಕ್ಷಣಗಳು, ಇದನ್ನ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಮುಂದಿನ ದಿನಗಳಲ್ಲಿ, ಹೈಲೈಟ್ ಮಾಡ್ತಾ ಇದ್ದೀನಿ ನಿಮ್ಗೆ. ಹಾಗಾದ್ರೆ ನೀನು ನಿನ್ನ ಮಗನಿಗೆ, ನೀನು ನಿನ್ನ ಮಗಳಿಗೆ ತಾಯಿಯಾದವಳು ತಂದೆಯಾದವಳು ಮಾದರಿಯನ್ನು ಕಲಿಸಿ ಆ ಸಭೆಗೆ ಹೋಗುವಾಗ ಆ ಸಭೆ ಭಕ್ತಿ ವೃದ್ಧಿ ಹೊಂದುವಂತ ಸಭೆ, ಸತ್ಯಕ್ಕೆ ಆಧಾರವಾದ ಸಭೆ, ಆ ಸತ್ಯದಲ್ಲಿ ನೀವು ಪಾಲುಗಾರರಾಗಿದ್ದೀವಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಯಾವ ಸಭೆ ಇದು ಸತ್ಯ ಸಭೆ, ಸತ್ಯಕ್ಕೆ ಆಧಾರವಾಗಿರುತ್ತೋ ಆ ಸಭೆ ಈ ಸಮಾಜದಲ್ಲಿರುತ್ತೆ. ಈ ಸಮಾಜ ಕೂಡ ಅದು ಉನ್ನತವಾದ ಅತ್ಯುನ್ನತವಾಗಿರುವಂತ ಸಭೆ ಆಗೋದಿಕ್ಕೆ ಸಾಧ್ಯ ಅಂತ, ಅಥವಾ ಸಮಾಜ ಆಗೋದಿಕ್ಕೆ ಸಾಧ್ಯ. ಅದಕ್ಕೆ ಯೇಸು ಕ್ರಿಸ್ತನ ಒಂದು ಮಾತು ಹೇಳಿದ್ದಾನೆ ನೋಡ್ರಿ, ಏನಂತ ಹೇಳಿದ್ದಾರೆ ಅಂದ್ರೆ ಮತ್ತಾಯನ ಸುವಾರ್ತೆ 5:13-14 ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ.
ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ, ನಿಮ್ಮಿಂದ ಅನ್ಯರು ನನ್ನನ್ನು ಮಹಿಮೆ ಪಡಿಸ್ತಾರೆ, ನಿಮ್ಮ ನಿಮಿತ್ತವಾಗಿ ನನ್ನ ಹೆಸರು ಅನ್ಯರ ಮುಂದೆ ಅವಮಾನಕ್ಕೀಡಾಗುತ್ತೆ. ಅದು ಕುಟುಂಬದಲ್ಲಿ ಇದೆ. ನೀವು ದೇವರನ್ನು ಘನಪಡಿಸಬಹುದು ಅಥವಾ ದೇವರನ್ನ ಮಹಿಮೆ ಪಡಿಸಬಹುದು. ಹಾಗಾದ್ರೆ ಉಪ್ಪು ಏನಕ್ಕೆ ಸೂಚನೆ ಆಗಿದೆ? ಇದು ರುಚಿಗೆ ಸೂಚನೆ ಆಗಿದೆ ಮತ್ತು ಇದು ಕೆಡದೇ ಇರೋದಕ್ಕೆ ಸೂಚನೆ ಆಗಿದೆ ಮತ್ತು ಇದರಿಂದ ಆರೋಗ್ಯ ಬರುತ್ತೆ. ಹಲ್ಲುಗಳಿಗೆ, ಎಂಕೆಗಳಿಗೆ, ಬೋನ್ಗಳಿಗೆ ಇದು ಸತ್ವ ಬರುತ್ತೆ. ಹಾಗಾದ್ರೆ ಇಂಥದ್ದಕ್ಕೆಲ್ಲ ಬಹುಪಯೋಗವಾಗಿರುವಂತ ಉಪ್ಪು ನಾವಾಗಿರ್ತೇವೆ. ನಾವು ಲೋಕದವರೆಗೂ ಕೂಡ ಮಾರ್ಗದರ್ಶಕರಾಗಿರಬೇಕು. ನಂಬರ್ ಒನ್. ನಂಬರ್ ಟೂ, ನೀವು ಬೆಳಕಾಗಿದ್ದೀರಿ, ಲೈಟ್ ಹೌಸ್. ನೀವು ಒಂದು ವೇಳೆ ಚೆನ್ನೈ ಅಥವಾ ಮಂಗಳೂರು ಈ ಕಡೆ ಬೀಚ್ ಗಳಿಗೆ ಹೋದ್ರೆ ಅಲ್ಲಿ ಒಂದು ಲೈಟ್ ಹೌಸ್ ಇರುತ್ತೆ. ಆ ಲೈಟ್ ಹೌಸ್ ಆ ಲೈಟ್ ತಿರುಗ್ತಾ ಇರ್ತದೆ. ತಿರುಗ್ತಾ ಇದ್ರೆ ಸಮುದ್ರ ಪ್ರಯಾಣ ಮಾಡಿಕೊಂಡು ಬರುವಂತ ಹಡಗುಗಳಿಗೆ, ದೋಣಿಗಳಿಗೆ, ಇತ್ಯಾದಿಗಳಿಗೆ ಆ ಲೈಟ್ ಮಾರ್ಗ ತೋರಿಸ್ತದೆ. ಈ ಕಡೆ ನಮಗೆ ಲ್ಯಾಂಡ್ ಇದೆ, ಈ ಡೈರೆಕ್ಷನ್ಸ್ ನಲ್ಲಿ ನಾವು ಹೋಗ್ಬೋದು ಅಂತ. ನೋಡಿ, ಇವತ್ತೊಂದಿನ ಸಮಾಜಕ್ಕೆ ನಾವು ಉಪ್ಪಾಗಿದ್ದೇವೆ, ನಾವು ಬೆಳಕಾಗಿದ್ದೇವೆ ಅನ್ನೋದನ್ನ ಮರಿಬಾರದು. ಹಾಗಾದ್ರೆ ನೀನು ನಾನು ಕೂಡ ಇದನ್ನ ಬಹಳ ಗಂಭೀರವಾಗಿ ಎಣಿಸ್ಬೇಕು. ಹಾಗಾದ್ರೆ ನಾವು ಕುಟುಂಬ ಒಂದು ಸ್ವರ್ಗ ಆಗ್ಬೇಕು ಅಂದ್ರೆ ಮೊದಲು ಗಂಡ ಹೆಂಡತಿ ಸ್ವರ್ಗ, ಅದಾದ ನಂತರ ಮಕ್ಕಳಿಗೆ ಸ್ವರ್ಗ, ಸಭೆಗೂ ಸ್ವರ್ಗ, ಸಮಾಜಕ್ಕೂ ಸ್ವರ್ಗ. ನಾವು ಸ್ವರ್ಗವನ್ನು ತೋರಿಸ್ಬೇಕಾಗುತ್ತೆ. ನಾವು ಬರೀ ಮಾತಿನಲ್ಲಿ ತೋರಿಸೋದಲ್ಲ, ಕ್ರಿಯೆಗಳಿಲ್ಲವಂತ ಇಲ್ಲದೇ ಇರುವಂತ ನಂಬಿಕೆ ಸತ್ತ ನಂಬಿಕೆ ಅಂತ ಯಾಕೋಬನ ಪತ್ರಿಕೆ 2:26 ಬರೆಯಲ್ಪಟ್ಟಿದೆ. ಹಾಗಾದ್ರೆ ಕ್ರಿಯೆಗಳು, ನಮ್ಮ ಕ್ರಿಯೆಗಳು, ಜನ ನಮ್ಮನ್ನು ನೋಡಿ ಎಂತ ಒಳ್ಳೆ ಜನ ರೀ, ನಿಜವಾಗ್ಲೂ ಕೂಡ ಬಹಳ, ಇವ್ರ ಜೊತೆನಲ್ಲಿದ್ರೆ ನಮ್ಮ ಮಕ್ಕಳು ಒಳ್ಳೆಯವರಾಗ್ತಾರೆ, ಇವ್ರ ಜೊತೆನಲ್ಲಿದ್ರೆ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಅಕ್ಕಪಕ್ಕ ಆಜುಬಾಜು ತುಂಬಾನೇ ಇಷ್ಟಪಡ್ಬೇಕು. ಆಗ ನೀವು ಅವರಿಗೆ ಉಪ್ಪಾಗಿದ್ದೀರಿ ಅಥವಾ ನೀವು ಅವರಿಗೆ ಬೆಳಕಾಗಿದ್ದೀರಿ. ನನ್ನ ಪ್ರಿಯರೇ, ಹಾಗಾದ್ರೆ ಒಂದು ಕುಟುಂಬ ನಿನ್ನ ಮನೆ, ಎರಡು ಸಭೆ ನೀನ್ ಇಲ್ಲಿ ಯಾವ ಸಭೆಯಲ್ಲಿ ನೀವು ಅನ್ಯೋನ್ಯತೆಯಲ್ಲಿ ಇದ್ದೀರೋ ಆ ಸಭೆಯವರು ಒಂದು ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನಾವೇ ಕಾರಣ ಅಂತ ತಿಳ್ಕೊಳ್ಬೇಕು. ನನ್ನಿಂದ ನನ್ನ ರೋಲ್ ಮಾಡಲ್ ಆಗಿದ್ದೀನಾ, ನಾನು ಉತ್ತಮವಾದಂತ ವಿಶ್ವಾಸಿ, ಉತ್ತಮವಾದ ಗಂಡನಾಗಿ ನಾನು ಒಳ್ಳೆಯ ಸಾಕ್ಷಿ ಹೊಂದಿದ್ದೀನಾ, ನಾನು ಹೆಂಡತಿಯಾಗಿ ನಾನು ಉತ್ತಮವಾದಂತ ಕೆಲಸ ಕಾರ್ಯಗಳನ್ನು ದೇವ್ರು ಒಪ್ಪುವ, ದೇವ್ರು ಇಷ್ಟಪಡುವಂತ ಕೆಲಸ ಮಾಡ್ತಾ ಇದ್ದೀನಾ ಅಂತ ಅದನ್ನ ತಿಳ್ಕೊಳ್ಬೇಕು. ಹಾಗಾದ್ರೆ ಸೊ ಇವರಿಬ್ಬರು ಪಾತ್ರ ಮಕ್ಕಳ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಆ ಮಕ್ಕಳು ಕೂಡ ತಮ್ಮ ಜವಾಬ್ದಾರಿಕೆಗಳನ್ನ ಕಲಿತಾರೆ ಮತ್ತು ಸಭೆಯ ಹಿರಿಯರು ಅಥವಾ ಯಾರು ದೇವರ ವಾಕ್ಯ ಹೇಳ್ತಾರೋ ಆ ಉಪದೇಶಗಳಿಗೆ ಕಿವಿ ಕೊಡ್ತಾರೆ. ಹಾಗಾದ್ರೆ ಇದನ್ನ ನಾನು ಈ ಒಂದು 6 ಲೆಟರ್ಸ್ಗಳನ್ನ ಹೇಳ್ಬಿಟ್ಟು ಮುಕ್ತಾಯ ಮಾಡ್ತೇನೆ. ಉಳಿದಿರೋದನ್ನ ನೆಕ್ಸ್ಟ್ ಇಶ್ಯೂಸ್ ನಲ್ಲಿ, ನೆಕ್ಸ್ಟ್ ಸಂಚಿಕೆಯಲ್ಲಿ ನಾನು ನಿಮಗೆ ಮುಂದುವರಿಸ್ತೇನೆ. ಓಕೆ, ಇದು ಫ್ಯಾಮಿಲಿ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಈ ಫ್ಯಾಮಿಲಿ ಅನ್ನೋದಕ್ಕೆ FAMILY ಇಷ್ಟು ಇರುತ್ತೆ. ಈ ಇಷ್ಟಕ್ಕೆ ಅತ್ಯುತ್ತಮವಾದಂತ ಎಕ್ಸ್ಪ್ಲನೇಷನ್ ಇರುತ್ತೆ. ಆ ಎಕ್ಸ್ಪ್ಲನೇಷನ್ ನಾನು ನಿಮ್ ಜೊತೆನಲ್ಲಿ ಇವಾಗ ಶೇರ್ ಮಾಡ್ಕೊಳ್ತೇನೆ. ಜಸ್ಟ್ ನೀವು ಅದನ್ನ ಫಾಲೋ ಮಾಡ್ರಿ, ಒಂದ್ ವೇಳೆ ಮುಂದೆ ನಾವು ನೋಡ್ಕೊಳ್ಳೋಣ. ಎಫ್ ಸ್ಟ್ಯಾಂಡ್ಸ್ ಫಾರ್ ಫೇತ್ಫುಲ್ ಟು ಒನ್ ಅನದರ್, ಅಷ್ಟೇ, ಇನ್ನೇನಿಲ್ಲ. ಅಂದ್ರೆ ಗಂಡ ಹೆಂಡತಿ ನೀವಿಬ್ರು ಕೂಡ ಅವರು ಪ್ರಾಮಾಣಿಕರಾಗಿ ಜೀವನ ಮಾಡ್ಬೇಕು, ಒಬ್ರನ್ನೊಬ್ರು ನಂಬಿ ನೀವು ಒಬ್ರನ್ನೊಬ್ರು ಬಹಳ ಇಷ್ಟಪಟ್ಟು ಮದುವೆ ಆಗಿದ್ದೀರಿ, ಇಷ್ಟಪಟ್ಟು ಜೀವನ ಮಾಡ್ಬೇಕು. ಅದು ಕೇವಲ ಒಂದ್ 6 ತಿಂಗಳು 3 ತಿಂಗಳು ಆಗ್ಬಿಟ್ಟು ಮುಗಿಸ್ಕೊಂಡು ಡಿವೋರ್ಸ್ ಕೊಡುವಂತದ್ದಲ್ಲ, ಇದು ಕೊನೆವರೆಗೆ, ಅಂತ್ಯದವರೆಗೆ. ನಿನ್ನ ಉಸಿರು ಕೊನೆ ಉಸಿರು ಎಳೆಯುವಾಗ್ಲೂ ಕೂಡ ನಿನ್ನ ಗಂಡ ಅಥವಾ ನಿನ್ನ ಹೆಂಡತಿ ಜೊತೆನಲ್ಲೇ ಇರಬೇಕು ಅಂತ ನಮ್ಗೆ ಫೇತ್ಫುಲ್ ಟು ಒನ್ ಅನದರ್ ಅಥವಾ ಫ್ರೆಂಡ್ಶಿಪ್ ವಿತ್ ಒನ್ ಅನದರ್ ಅಂದ್ರೆ ನೀವು ಸ್ನೇಹಮಯಿಗಳಾಗಿರ್ಬೇಕು. ಗಂಡ ಹೆಂಡತಿ ಅಂತ ಅಂದ್ಬಿಟ್ಟು ಹೆಂಡತಿ ಅಂದಿದ ತಕ್ಷಣ ಕಾಲ್ ಕೆಳಗಡೆ ಇರೋದಲ್ಲ, ನಿನ್ನ ಪಕ್ಕೆ ಎಲುಬು ಅಂತ ತಿಳ್ಕೊಳ್ಬೇಕು, ನಿನ್ನ ಮಾಂಸ ಅಂತ ತಿಳ್ಕೊಳ್ಬೇಕು, ನೀವಿಬ್ರು ಒಂದೇ ದೇಹ ಅಂತ ತಿಳ್ಕೊಳ್ಬೇಕು, ಒಂದೇ ಶರೀರ ಅಂತ ತಿಳ್ಕೊಳ್ಬೇಕು. ಆಕೆನ ಸನ್ಮಾನಿಸ್ಬೇಕು, ಗೌರವಿಸ್ಬೇಕು ಅಂತ ಅಂದ್ಬಿಟ್ಟು ಆಗ್ಲೇ ನಾನು ತೋರಿಸಿದ್ದೀನಿ 1 ಪೇತ್ರ 3:7 ಅವಳನ್ನ ಗೌರವಿಸ್ಬೇಕು, ಅವಳು ಕೂಡ ನಿಮ್ಮೊಂದಿಗೆ ಪರಲೋಕಕ್ಕೆ ಬಾಧ್ಯಳಾಗ್ತಾಳೆ ಅನ್ನುವಂಥದ್ದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅವಳಿಗೇನು ಗೊತ್ತಿಲ್ಲ, ಅದೇನು ಇಲ್ಲ, ಇದಿಲ್ಲ ಅದಿಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಹರಾಸ್ಮೆಂಟ್ ಮಾಡುವಂತದ್ದಲ್ಲ. ಅದು ಫ್ರೆಂಡ್ ಆಗಿರ್ಬೇಕು, ಫ್ರೆಂಡ್ಲಿ ಮೂವ್ಮೆಂಟ್ ಇರ್ಬೇಕು. ಯಾ ಅದು ಯೇಸು ಕ್ರಿಸ್ತನ ಒಂದು ಕೊಟೇಶನ್ ಕೊಡ್ತೀನಿ ತಗೊಳ್ರಿ. ಯೋಹಾನನ ಸುವಾರ್ತೆ 15:14-15, ನಾನು ನಿಮ್ಮನ್ನು ಆಳುಗಳು ಅಥವಾ ನಿಮ್ಮನ್ನು ಶಿಷ್ಯ ಬೇರೆ ರೀತಿಯಲ್ಲಿ ಹೇಳಲ್ಲ, ನಿಮ್ಮನ್ನು ನನ್ನ ಸ್ನೇಹಿತರು ಅಂತ ಹೇಳ್ತಾ ಇದ್ದೀನಿ. ಯಾ ಸ್ನೇಹಿತರು, ಯೇಸು ಸ್ವಾಮಿನೇ ನಮ್ಮೊಂದಿಗೆ ಸ್ನೇಹ ಬಯಸ್ತಾ ಇದ್ದಾರೆ.
ಯಾ ನೀವು ಒಂದು ಸಮುವೇಲ 18ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡಿದ್ರೆ ಯೋನಾತಾನನು ದಾವೀದನು ಇಬ್ರು ಕೂಡ ಒಬ್ಬರಿಗೊಬ್ಬರು ತಮ್ಮ ಹೆಂಗೆ ಅಂತಂದ್ರೆ ಬೆರ್ತು ಬಿಟ್ರಂತೆ, ಒಂದೇ ಒಂದು ಆತ್ಮ ಅನ್ನೋ ತರ ಬೆರ್ತೋಗ್ಬಿಟ್ರಂತೆ. ಗಂಡ ಹೆಂಡತಿದ ಹಂಗಿರ್ಬೇಕ್ರಿ, ಅದೇ ದೇವ್ರು ಇಷ್ಟಪಡುವಂತ ಒಂದು ಜೀವನ. ಹಾಗಾದ್ರೆ ಫ್ರೆಂಡ್ಶಿಪ್ ವಿತ್ ಒನ್ ಅನದರ್ ಆರ್ ಫೇತ್ಫುಲ್ ಟು ಒನ್ ಅನದರ್. ನೆಕ್ಸ್ಟ್ ಎ ಅಂತ ಅಂದ್ರೆ ಏನ್ ಗೊತ್ತಾ, ಅವೈಲೇಬಲ್ ಟು ಒನ್ ಅನದರ್, ಅಂದ್ರೆ ನೀವು ಒಬ್ರಿಗೊಬ್ರು ಸಿಕ್ಕುವಂತವರಾಗಿ ಬಿಡಬೇಕು. ನೀವು ಬಹಳ ಜನ ಗಂಡ ಹೆಂಡತಿರಾಗ್ತಾರೆ, ಆಮೇಲೆ ಸ್ವಲ್ಪ ದಿನ ಆಗಿದ ತಕ್ಷಣ ಕನೆಕ್ಷನ್ ಬಿಟ್ಟು ಹೋಗ್ತಾರೆ. ಅವಳು ನೋಡಿ ತಾಯಿ ಮನೆ ಸೇರ್ಕೊಳ್ತಾನೆ, ಇವನು ನೋಡಿ ಇನ್ನೆಲ್ಲ ಸೇರ್ಕೊಂಡ್ಬಿಡ್ತಾನೆ, ಅವಳು ನೋಡಿದ್ರೆ ಬಾ ಬಾ ಅಂತ ಇವನಂತ ಇರ್ತಾನೆ, ನಾ ಬರಲ್ಲ ಬರಲ್ಲ ಅಂತ ಅವಳಂತ ಇರ್ತಾನೆ. ಏನ್ ಕಥೆನ ಏನೋ ಗೊತ್ತಿಲ್ಲ. ಆದ್ರೆ ದೇವ್ರ ವಾಕ್ಯ ಏನ್ ಹೇಳುತ್ತೆ ಗೊತ್ತಾ, 45ನೇ ಕೀರ್ತನೆ 10:11 ವಚನದಲ್ಲಿ ಎಲೈ ರಾಜಕುಮಾರಿಯೇ ಅಂತ ಇದೆ. ಎಲೈ ರಾಜಕುಮಾರಿಯೇ ತೌರ್ ಮನೆಯನ್ನು ಮರ್ತು ಬಿಡು ಕಣಮ್ಮ, ಮದುವೆ ಆದ್ಮೇಲೆ ಮತ್ತೆ ತೌರ್ ಮನೆ ಅಂತ ಬಿಟ್ಟು ನೀನು ಮನಸ್ಸಲ್ಲಿ ಇಟ್ಕೋಬೇಡ ಕಣಮ್ಮ, ತೌರ್ ಮನೆಯನ್ನು ನೀನು ಮರ್ತು ಬಿಡು. ಯಾ ನಿನ್ನ ತೌರ್ ಮನೆಯನ್ನು ಮರ್ತು ಬಿಡು, ನನ್ ಮಾತು ಕೇಳು, ಆಲೋಚನೆ ಮಾಡು, ಸ್ವಜನರನ್ನು ತೌರ್ ಮನೆಯನ್ನು ಮರ್ತು ಬಿಡು. ಸುಮ್ಮನೆ ಕಿರಿ ಕಿರಿ ಪಿರಿ ಪಿರಿ ಮಾಡ್ಕೊಂಡಿರ್ಬೇಡ ನೀನು. ಯಾ ಗಂಡನು ಬಂದ್ ಮನೆಗೆ ಬಂದ ಮೇಲೆ ಸ್ವಲ್ಪ ಆಲೋಚನೆ ಮಾಡು, ಅವನ ಆಡಳಿತದಲ್ಲಿ ನೀನ್ ಇದೀಯ. ಸಿ ಅದನ್ನ ನೀನ್ ಅರ್ಥ ಮಾಡ್ಕೊಳ್ಬೇಕು. ಪ್ರತಿ ಸಲ ಗಂಡನ ಮೇಲೆ ಅಲಿಗೇಷನ್ ಮಾಡೋದು ಅದು ಒಳ್ಳೇದಲ್ಲ. ಅದೇ 46ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸುತ್ತಾನೆ. ಅಂದ್ರೆ ಅರ್ಥ ಏನ್ ಗೊತ್ತಾ, ನಿನ್ನ ಬ್ಯೂಟಿ ಏನು ಅಂತ ಅಂದ್ರೆ ನಿನ್ನ ಗುಣದಲ್ಲಿರ್ಬೇಕು, ರೂಪದಲ್ಲಲ್ಲ. ಯಾ 1 ಕೆಜಿ ಏನದು ಫೇರ್ ಇನ್ ಲವ್ಲಿ ಆ ಲವ್ಲಿ ಈ ಲವ್ಲಿ ಅಂಟುಸ್ಕೊಳ್ಳೋದಲ್ಲ, ಅದು ಲಾವಣ್ಯ ಅಲ್ಲ. ಅದು ನಿಜವಾದ ಲಾವಣ್ಯ ಅಥವಾ ಬ್ಯೂಟಿ ಅಲ್ಲ ಅದು. ಆ ಬ್ಯೂಟಿ ಎಲ್ಲಿ ಕಾಣಿಸ್ಬೇಕು ಅಂತ ಅಂದ್ರೆ ನಿನ್ನ ವಿಧೇಯತೆ, ನಿನ್ನ ವಿನಯ, ನಿನ್ನ ಪತಿಭಕ್ತಿ, ನಿನ್ನ ಸಂಸಾರದ ವಿಷಯದಲ್ಲಿ. ಆಗ ನೋಡಿ ಆತನು ನಿನಗೆ ನಿನ್ನನ್ನು ನೋಡಲು ಅಪೇಕ್ಷಿಸುವನು, ಆತನೇ ನಿನಗೆ ಒಡೆಯನು, ಅಂದ್ರೆ ನಿನ್ನ ರಾಜನು ಅಂತ ತಿಳ್ಕೊಳ್ಬೇಕು ಗಂಡ. ಅದರಿಂದ ಬಹಳ ಜನ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿರೋದು ಇಲ್ಲಿರೋದು ಅವನ್ ಪಾಡು ಇವನ್ ಪಾಡು ಅವೈಲಬಲ್. ಗಂಡನು ಅಷ್ಟೇ ರೀ, ಗಂಡನು ಕೂಡ ಆಫೀಸ್ಗೆ ಹೋಗ್ತಾನೆ, ಹೆಂಡತಿನ ಕೇರೆ ಮಾಡಲ್ಲ. ಬೆಳಿಗ್ಗೆ ಒಂಟ ಅಂತ ಅಂದ್ರೆ ಬರೋದಿನ ಯಾವಾಗ ಬರ್ತಾನೆ ಏನ್ ಕತೆನ, ಅಲ್ಲಿ ತನಕ ಹೆಂಡತಿ ಮನೇಲಿ ಬಾಯಿ ಬಡ್ಕೊಂಡಿರ್ಬೇಕು, ಒಬ್ಳೇ ಇರ್ಬೇಕು, ಒಂದು ಫೋನು ಮಾಡಲ್ಲ ಅವನು. ಯಾ ಅವನ್ ಜೇಬ್ನಲ್ಲಿ ಇವಳೇನಾದ್ರೂ ಫೋನ್ ಮಾಡಿದ್ರೆ ನನ್ ಕೆಲ್ಸ ಐತೆ ಇಟ್ಬಿಡು, ನನ್ ಕೆಲ್ಸ ಐತೆ ಮಾತಾಡಲ್ಲ. ಮತ್ ಏನ್ ರೀ ರೀ ಸ್ವಲ್ಪ ಏನೋ ಮಾತಾಡ್ಬೇಕ್ರಿ, ಅದೆಲ್ಲ ಇಲ್ಲ, ಈಗ ಇಟ್ಬಿಡು ಕೆಳಗಡೆ ಇಟ್ಬಿಡು ಫೋನ್ ಇಟ್ಬಿಡು ಅಂತ ಕಟ್ ಮಾಡ್ತಾರೆ. ನೋಡಿದ್ರೆ ಯಾವಾಗ್ಲೂ ಕೂಡ ಗಂಡ ಹೆಂಡತಿರು ದೂರ ಇರಬಾರ್ದು ಅಂತ ಅಂದ್ಬಿಟ್ಟು ದೇವ್ರ ವಾಕ್ಯ ಇದೆ, ಅದ್ ಬರ್ಕೊಳ್ಳಿ. 1 ಕೊರಿಂಥ 7ನೇ ಅಧ್ಯಾಯ 5ನೇ ವಚನದಲ್ಲಿ ಪ್ರಾರ್ಥನೆ ಒಂದು ವಿಷಯಕ್ಕೆ ಬಿಟ್ಟು ಗಂಡ ಹೆಂಡತಿರು ಯಾವತ್ತಿಗೂ ಕೂಡ ಒನ್ನೆಸ್ ಇರ್ಬೇಕು, ಅವೈಲಬಲ್ ಆಗಿರ್ಬೇಕು. ಫೋನ್ ಎಲ್ಲೋ ಮನೆಯಲ್ಲೋ ಕೂತ್ಕೊಂಡು ಜಾಗದಲ್ಲಿ ಅಲ್ಲೋ ಇಲ್ಲೋ ಒಂದಷ್ಟು ಇರ್ಬೇಕು, ಒಂದಷ್ಟು ಜೊತೆ ಜೊತೆನಲ್ಲಿ ಇರ್ಬೇಕು. ಮನೆಯಲ್ಲಿ ಇದ್ರು ಕೂಡ ಪಕ್ಕದಲ್ಲಿ ಇದ್ರು ಕೂಡ ಹೆಂಡತಿ ಮುಖ ನೋಡಲ್ಲ, ಪಕ್ಕದಲ್ಲಿದ್ರು ಗಂಡನ ಮುಖ ನೋಡಲ್ಲ. ಇದು ಯಾವ ಸಂಸಾರ ಇದು? ಊಟ ಮಾಡುವಾಗ್ಲೂ ಕೂಡ ಒಂದ್ ಸ್ವಲ್ಪ ನೆಮ್ಮದಿಯಿಂದ ನಗ್ ನಗ್ತಾ, ಏನ್ರಿ ಅಡಿಗೆ ಚೆನ್ನಾಗಿದೆಯಾ, ಮಾಡಿರೋ ಸಾರು ಚೆನ್ನಾಗಿದೆಯಾ, ಅದನ್ನು ಕೇಳಲ್ಲ, ಏನು ಕೇಳಲ್ಲ, ಇವನು ಹೇಳಲ್ಲ. ನಾನು ಒಂದ್ಸಲ ಈ ಬೀದರ್ಗೆ ಎಲ್ಲ ಹೋಗಿದ್ದೆ, ಬೀದರ್ಗೆ ಹೋಗ್ಬಿಟ್ಟು ಅಲ್ಲಿ ರತನ್ ನಾಯಕ್ ಅಂತ ಇದ್ರು, ಈಗ ಇಲ್ಲ ಅವರು, ದೇವರಲ್ಲಿ ಕರ್ತನಲ್ಲಿ ಇದ್ದಾರೆ. ಸೊ ಅವ್ರ ಮನೆಗೆ ಹೋದೆ, ಅವ್ರ ಮನೆಯಲ್ಲಿ 4-5 ಹಸುಗಳು ದನಗಳಿಲ್ಲ ಇತ್ತು, ಅವಕ್ಕೆ ಹುಲ್ಲು ಹಾಕಿದ್ರು. ಹುಲ್ಲು ಹಾಕಿದ್ಮೇಲೆ ನಾನು ಹಂಗೆ ನೋಡ್ತಾ ಇದ್ದೆ, ಎಲ್ಲ ಕಡೆ ಇರುತ್ತೆ, ಇವಾಗ ನಾನಲ್ಲಿ ಗಮನಿಸಿದ್ದು ಅರ್ಥ ಮಾಡ್ಕೊಂಡಿದ್ದು ನಾನು ಹೇಳ್ತೀನಿ. ಆ ದನಗಳು ಹಸುಗಳು ಕರುಗಳು ಆ ಸಣ್ಣವು ತಾಯಿ ತಂದೆ ಎಲ್ಲ ಇದಾವೆ, ಅವು ಇದ್ಕೊಂಡು ಹುಲ್ಲು ಮೇಯ್ತಾ ಇದಾವೆ ಒಂದಕ್ಕೊಂದು. ಒಬ್ರಿಗೊಬ್ರು ಮಾತಾಡಿಸ್ಕೊಳ್ಳಲ್ಲ, ಒಬ್ರಿಗೊಬ್ರು ಮಾತಾಡಲ್ಲ, ನೋಡೋದು ಇಲ್ಲ. ಈ ಮರಿ ಪಾಡಿಗೆ ಮರಿ ತಿಂತದೆ, ಅದು ಹಸು ಪಾಡಿಗೆ ಹಸು, ಮತ್ತೆ ದನದ ಪಾಡಿಗೆ ದನ, ಎಮ್ಮೆ ಪಾಡಿಗೆ ಎಮ್ಮೆ. ಬ್ರದರ್ ಇವೇನು ಒಬ್ರಿಗೊಬ್ರು ಮಾತಾಡ್ಕೊಳ್ಳಲ್ವಾ ಅಂತ ಕೇಳಿದೆ. ಇಲ್ಲ ಬ್ರದರ್, ಅವು ಮಾತಾಡ್ಕೊಳ್ಳಲ್ಲ, ಅವು ಜಂತುಗಳಲ್ವಾ, ಅದಕ್ಕೋಸ್ಕರ ಮಾತಾಡ್ಕೊಳ್ಳಲ್ಲ ಬ್ರದರ್. ಅವಾಗ ನಾನಂದೆ, ಬ್ರದರ್ ಮನೆಯಲ್ಲಿ ಕೆಲವು ಸಲ ಕ್ರಿಶ್ಚಿಯನ್ ಫ್ಯಾಮಿಲೀಸ್ ಕೂಡ ಗಂಡ ಹೆಂಡತಿ ಮಕ್ಕಳು ಎಲ್ಲ ಕೂಡ ಕೂತ್ಕೊಂಡು ಊಟ ಮಾಡೋವಾಗ ಅವನ್ ಪ್ಲೇಟ್ ತಕ್ಕೊಂಡು ಟಿವಿ ರೂಮ್ಗೆ ಹೋಗ್ತಾನೆ, ಇವಳು ಪ್ಲೇಟ್ ತಕ್ಕೊಂಡು ಅಡಿಗೆ ಮನೆಗೆ ಹೋಗ್ತಾಳೆ, ಇವನ್ ಪ್ಲೇಟ್ ತಕೊಂಬಂದ್ಬಿಟ್ಟು ಇನ್ನೆಲ್ಲೋ ಕೂತ್ಕೊಂಡು ನೀವು ಊಟ ಮಾಡ್ತಾರಲ್ಲ ಬ್ರದರ್, ಇವ್ರ ಹೆಂಗೆ ಅಂತಂದ್ರೆ ಅವರು ಅಷ್ಟೇ ಬ್ರದರ್, ಇವರು ಇಂಥ ಜಾತಿಗೆ ಸೇರಿದವ್ರೆ ನೋಡಿದ್ರೆ. ಅದರಿಂದ ಕೂತ್ಕೊಂಡು ಅನ್ಯೋನ್ಯವಾಗಿ ಒಂದು ಫೆಲೋಶಿಪ್,
ಊಟ ಮಾಡುವಾಗ ಜೊತೆಯಲ್ಲಿ ಕೂತ್ಕೊಂಡು ನಗನಗುತ್ತಾ ಪ್ರೀತಿಯಿಂದ ಸಂತೋಷವಾಗಿ ಕಾತನಲ್ಲಿ ಆನಂದ ಪಡ್ತಾ ಇನ್ಯಾವಾಗ ಆನಂದ ಪಡೋದು ನಿಮ್ಗೆ ನೋಡಿ ಇದು ಬೇಕು ಅವೈಲೇಬಲ್ ಒನ್ ಅನದರ್ ಎಂ ಅಂತ ಅಂದ್ರೆ ಏನಾದ್ರು ಮಿನಿಸ್ಟರಿಂಗ್ ಒನ್ ಅನದರ್ ಸೇವೆ ಮಾಡ್ಕೊಳ್ಳಿ ನೀವು ಸೇವೆ ಒಬ್ರಿಗೊಬ್ರು ಒಂದ್ ವೇಳೆ ಹೆಂಡತಿಗೆ ಅಥವಾ ಗಂಡನಿಗೆ ಯಾವುದೋ ಒಂದು ಪ್ರಾಬ್ಲಮ್ ಬಂತು ಅನ್ಕೊಳ್ಳಿ ಅಂತ ಟೈಮ್ನಲ್ಲಿ ನೀವು ಅವ್ರದ್ದು ಸೇವೆ ಮಾಡ್ಬೇಕು ನಿಮ್ ಸೇವೆ ಅವ್ರು ಮಾಡ್ಬೇಕು ಯಾವ ಎಲ್ಲಾ ವಿಧದಲ್ಲೂ ಕೂಡ ಓಪನ್ನೆಸ್ ಇರ್ಬೇಕು ಸೇವೆ ಮಾಡ್ಕೊಳ್ಳೋದಕ್ಕೋಸ್ಕರ ಏ ಇಂಥದೆಲ್ಲ ನಾ ಮಾಡಲ್ಲ ಅಂಥದೆಲ್ಲ ನೀವ್ ಮಾಡಲ್ಲ ಯಾ ಅವೆಲ್ಲ ಹೇಳ್ಬಾರ್ದು ಈವೆನ್ ನಮ್ಮನೆಯಲ್ಲಿ ನಾನು ಪಾತ್ರೆನೂ ಬೆಳ ತಿಕ್ತೀನಿ ಈವೆನ್ ನಾನೀಗ ದಪ್ಪ ಆಗ್ಬಿಟ್ಟಿದ್ದೀನಿ ಮೊದಲು ಸಣ್ಣ ಇದ್ದಾಗ ನೆಲ ಎಲ್ಲ ಗುಡಿಸ್ತಾ ಇದ್ದೆ ಒರೆಸ್ತಾ ಇದ್ದೆ ಇವತ್ತಿಗೂ ಕೂಡ ನಾನು ಮನೆ ಅಂಗಳದೆಲ್ಲ ಗುಡಿಸೋದು ನಾನು ಗುಡಿಸ್ತೀನಿ ಈಗ್ಲೂ ಕೂಡ ಏ ಇದು ನನ್ನ ಕೆಲಸ ಅಲ್ಲ ಅಂತ ಹೇಳಲ್ಲ ನನ್ನ ಹೆಂಡತಿಗೆ ನಾನು ಸಹಾಯ ಮಾಡ್ಬೇಕ್ರೆ ಯಾ ಒಂದ್ ವೇಳೆ ಏನಾದ್ರೂ ಕೂಡ ಅವಳಿಗೆ ಸಹಾಯ ನಾನು ಮಿನಿಸ್ಟ್ರಿಯಿಂದ ಮನೆಗೆ ಬಂತು ಅಂತಂದ್ರೆ ಏನೋ ಒಂದು ಸಹಾಯ ಮಾಡೋದಿಕ್ಕೆ ಅದ್ರ ಅರ್ಥ ಏನ್ ಗೊತ್ತಾ ಒಬ್ರಿಗೊಬ್ರು ಸೇವೆ ಮಾಡ್ಕೊಳ್ಳಿ ನೀವು ಒಬ್ಬರ ಕಾಲುಗಳನ್ನು ಒಬ್ರು ತೊಳ್ಕೊಳ್ಳಿ ಅಂತ ಯೇಸುಸ್ವಾಮಿ ಹೇಳಿದಾನಲ್ಲ ಯೋಹಾನ್ ಸುವಾರ್ತೆ 13:13 ನೀವು ಒಬ್ರಿಗೊಬ್ರು ನಾನು ಗುರು ಪ್ರಭು ಆಗಿರುವಂತ ನಾನೇ ನಿಮ್ಗೆ ಮಾದರಿ ತೋರಿಸಿದ್ದೇನೆ ನೀವು ಕೂಡ ಒಬ್ರಿಗೊಬ್ರು ಸೇವೆ ಮಾಡ್ಕೊಳ್ಳಿ ಸಿ ಕಾಲು ತೊಳೆಯುವಷ್ಟು ಮಟ್ಟಿಗೆ ನಾನು ಇಳಿದು ಬಂದಿದ್ದೀನಲ್ಲ ನಿನಗೇನಾಯ್ತು ಯಾ ನಿನ್ ಹೆಂಡತಿಗೋ ಸ್ವಲ್ಪ ಅಥವಾ ನಿನ್ ಗಂಡನ್ಗೊಂದ್ ಸ್ವಲ್ಪ ಅವನ್ ಪಾಪ ಎಷ್ಟೋ ದುಡ್ದು ಬಂದಿರ್ತಾನೆ MPM ನೆಲ್ಲ VISL ಎಲ್ಲ ಎಲ್ಲೆಲ್ಲ ಗಾಳಿ ಗಂಟಾಗಿ ಬಂದಿರ್ತಾನೆ ಅವನ್ ಬಂದಾಗ ಬಾಗಿಲು ತೆಗೆದ್ಬಿಟ್ಟು ಒಂದ್ ಸ್ವಲ್ಪ ಅಸನ್ಮುಖದಿಂದ ನಗೋದ್ ಬೇಡವಾ ಏನು ಒಂಥರ ಏನ್ ನೋಡ್ತೀಯ ಹಂಗೆ ಈ ಶತ್ರು ನೋಡ್ದಂಗೆ ಅವನಿಗೆ ಭಯ ಆಗ್ಬಿಡ್ತೀಯ ಅಮ್ಮೋ ನನ್ ಮನೆಗೆ ಯಾಕಪ್ಪ ಬಂದೆ ಅನ್ನೋ ತರ ಯಾ ಈ ಹೆಂಡತಿನೂ ಅಷ್ಟೇ ಈ ಗಂಡನು ಅಷ್ಟೇ ಹೆಂಡತಿನ ಪ್ರೀತಿಯಿಂದ ಮಾತಾಡ್ಸೋದು ಅದು ಇದು ಏನೇ ಇಲ್ಲ ಇದಕ್ಕೆ ಪ್ರೀತಿಗೆ ಬೆಲೆನೇ ಇಲ್ಲ ಮನೆಯಲ್ಲಿ ಅಂದಂಗ ಆಗೋಗ್ಬಿಡುತ್ತೆ ಹಾಗಾದ್ರೆ ಎಲ್ಲಿ ಸೇವೆ ಮಾಡ್ಕೊಳಕಾಗುತ್ತೆ ಸಿ ಮಿನಿಸ್ಟರಿಂಗ್ ಒನ್ ಅನದರ್ ಸೊ ನೆಕ್ಸ್ಟ್ ಲವ್ ಒನ್ ಅನದರ್ ಐ ಅಂತ ಅಂದ್ರೆ ಇಂಟಿಮೆಸಿ ವಿತ್ ಒನ್ ಅನದರ್ ಅಂದ್ರೆ ಒಬ್ಬರಿಗೆ ಒಬ್ಬರು ನೀವು ಜೊತೆ ಜೊತೆನಲ್ಲಿ ಇರೋದಕ್ಕೆ ಕಲಿಬೇಕು ಇಂಟಿಮೆಸಿ ನೀವಿಬ್ರು ಕೂಡ ಎಲ್ಲೇ ಹೋದ್ರು ಕೂಡ ನೀವು ಜೊತೆ ಜೊತೆನಲ್ಲಿ ಹೋಗ್ಬೇಕು ಜೊತೆ ಜೊತೆನಲ್ಲೇ ಇರ್ಬೇಕು ಜೊತೆಯಾಗಿ ಓಡಾಡೋದು ಬಹಳ ಒಳ್ಳೇದು ಯಾ ಇವತ್ತು ನಾನು ಅಷ್ಟೇ ಮಿನಿಸ್ಟ್ರಿಗೆ ಹೋಗುವಾಗ ನನ್ನ ಹೆಂಡತಿ ಪರ್ಮಿಷನ್ ತಗೊಂಡೇ ಹೋಗೋದು ಸುಮ್ಸುಮ್ನೆ ಹೋಗಲ್ಲ ನನ್ನ ಹೆಂಡತಿ ಹೋಗ್ರಿ ನೀವು ಪರವಾಗಿಲ್ಲ ಸೇವೆಗೆ ಹೋಗ್ರಿ ನಾನ್ ನಿಮ್ಗೋಸ್ಕರ ಪ್ರೇಯರ್ ಮಾಡ್ತೇನೆ ನಮ್ಮ ಮಿಸ್ಸಸ್ ನನಗೋಸ್ಕರ ಹೆಚ್ಚು ಪ್ರೇಯರ್ ಮಾಡ್ತಾಳೆ ಯಾ ಬೆಳಿಗ್ಗೆ 4 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡೋದು ಆಕೆಗೆ ಅಭ್ಯಾಸ ಆಗ್ಬಿಟ್ಟಿದೆ ಆಮೇಲೆ ಮಧ್ಯಾಹ್ನ ಈ ರೀತಿಯಾಗಿ ಮಾಡ್ತಾ ಇರ್ತಾಳೆ ಅವಳು ವಿತೌಟ್ ಅವಳ ಸಪೋರ್ಟ್ ಇಲ್ಲದೆ ನಾನು ಹೋಗಕ್ಕಾಗಲ್ಲ ಸೈತಾನ್ ಎಂಟ್ರಿ ಆಗ್ತಾನೆ ಇಲ್ಲ ಅಂದ್ರೆ ನಿಮ್ ಇಷ್ಟ ಬಂದಂಗೆ ಈ ಒಬ್ರಿಗೊಬ್ರು ಇಂಟಿಮೆಸಿ ಇರ್ಬೇಕು ಯಾವ್ದ್ರಲ್ಲಿ ಅಂತ ಅಂದ್ರೆ ನಿಮ್ಮ ಕಣ್ಣಿನಲ್ಲಿ ನಿಮ್ಮ ಮಾಯ ಮಾತಿನಲ್ಲಿ ನಿಮ್ಮ ಒಂದಕ್ಕೊಂದು ಸ್ಪರ್ಶದಲ್ಲಿ ಎಲ್ಲರಲ್ಲೂ ಕೂಡ ನೀವು ಒಂದಕ್ಕೊಂದು ಯಾ ಅದು ಇರ್ಬೇಕು ಅದು ಇದ್ರೇನೆ ಸಂಸಾರ ಇಲ್ಲ ಅಂತಂದ್ರೆ ಯಾಕೆ ಕಟ್ಕೊಂಡ್ರಿ ಸಂಸಾರ ಅನ್ನೋ ತರ ಆಗೋಗ್ಬಿಡುತ್ತೆ ಇದ್ರ ಬಗ್ಗೆ ಇನ್ನು ಮುಂದಿನ ಆಲೋಚನೆಯಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಆಮೇಲೆ ಲವ್ ಒನ್ ಅನದರ್ ಅಂದ್ರೆ ಈ ಪ್ರೀತಿಯಲ್ಲಿ 4 ವಿಧವಾದ ಪ್ರೀತಿ ಇರುತ್ತೆ ಒಂದು ಆ 4 ವಿಧವಾದದ್ದು 3 ವಿಧವಾದದ್ದು ಒಂದು ಇನ್ನೊಂದು ಮತ್ತೊಂದು ಸೊ ಇದನ್ನ 2 ಭಾಗ ಮಾಡಿದ್ದಾರೆ ಒಂದು ಹ್ಯೂಮನ್ ಲವ್ ಇನ್ನೊಂದು ಗಾಡ್ಲಿ ಲವ್ ಅಥವಾ ಅಗಾಪೆ ಲವ್ ಅಂತ ಹೇಳ್ತಾರೆ ಹ್ಯೂಮನ್ ಲವ್ ಏನ್ ಹೇಳುತ್ತೆ ಅಂತ ಅಂದ್ರೆ ಅದು ಒಂದು ಸ್ಟೋರ್ಜ್ ಅಂತ ಹೇಳ್ತಾರೆ ಅದು ಏನಾದ್ರೂ ತಂದು ಕೊಟ್ರೆ ಅವ್ರನ್ನ ಪ್ರೀತಿ ಮಾಡ್ತಾರೆ ಇಲ್ಲ ಅಂದ್ರೆ ಮಾಡಲ್ಲ ಇನ್ನೊಂದು ಬಂಧು ಬಳಗ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಅವ್ರನ್ನ ಪ್ರೀತಿ ಮಾಡೋದು ಮತ್ತೊಂದು ಎರೋಸ್ ಅಂತ ಹೇಳ್ತಾರೆ ಇದು ಫಿಲಿಯೋಸ್ ಸ್ಟೋರ್ಜ್ ಫಿಲಿಯೋಸ್ ಮತ್ತು ಎರೋಸ್ ಎರೋಸ್ ಅಂತ ಅಂದ್ರೆ ಅದು ಬಂದು ಆಕರ್ಷಣೆಯ ಪ್ರೀತಿ ಯಾ ಆ ಗಂಡು ಹೆಣ್ಣು ಆ ಟೈಮ್ನಲ್ಲಿ ಆಕರ್ಷಣೆ ಆದ್ಮೇಲೆ ಅದಾದ್ಮೇಲೆ ನೀನ್ಯಾರೋ ನಾನ್ಯಾರೋ ಹೋಗತ್ಲಾಗಿ ಅಂತ ಅಂದ್ಬಿಟ್ಟು ಅನ್ನೋದು ಇದ್ಯಾವ ಪ್ರೀತಿ ಇದು ಇದೆಲ್ಲ ನಾಶನದ ಪ್ರೀತಿ ದರಿದ್ರದ ಪ್ರೀತಿ ಇದು ಇದಲ್ಲ ಇದು ಇರ್ಬೇಕು ಇಲ್ಲ ಅಂತ ಅಲ್ಲ ಬಟ್ ಅಗಾಪೆ ಪ್ರೀತಿ ಇದ್ರ ಜೊತೆನಲ್ಲಿ ಇರ್ಬೇಕು ಅದು ಬಹಳ ಇಂಪಾರ್ಟೆಂಟ್ ಹಾಗಾದ್ರೆ ಈ ಪ್ರೀತಿ ವಿಷಯದಲ್ಲಿ ನಮ್ಗೆ ಬೇಕಾದಷ್ಟು ನಮ್ಗೆ ಟೀಚಿಂಗ್ ಇದೆ ಇಡೀ ಬೈಬಲ್ ಎಲ್ಲ ಇರೋದು 2 ಒಂದು ಕ್ಷಮಾಪಣೆ ಪ್ರೀತಿ ಇನ್ನೊಂದು ಕ್ಷಮಾಪಣೆ ಇವೆರಡೇ ಇರೋದು ಅದೇ ಕ್ರಾಸ್ ಬೇರಿಂಗ್ ಲೈಫ್ ಅಂತಂದ್ರೆ ಅದೇ ಸೊ ಹಾಗಾದ್ರೆ ಪ್ರೀತಿಯ ಬಗ್ಗೆ 1 ಕೊರಿಂಥ 13:8 4-8 ಮತ್ತು ಕೊಲೆಸದವರೆಗೆ ಬರೆದ ಪತ್ರಿಕೆ 3:13 ಮತ್ತು 1 ಕೊರಿಂಥ 13:13 ಇದೆಲ್ಲ ಪ್ರೀತಿಯ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಹಾಗಾದ್ರೆ ಪ್ರೀತಿ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಲಾಸ್ಟ್ ಈಲ್ಡಿಂಗ್ ಒನ್ ಅನದರ್ ಈಲ್ಡಿಂಗ್ ಅಂದ್ರೆ ಏನು ಗೊತ್ತಾ ಅಭಿವೃದ್ಧಿ ಆಗ್ಬೇಕು
ಅಭಿವೃದ್ಧಿ ಯಾವ್ದ್ಯಾವ್ದ್ರಲ್ಲಿ ಆಗ್ಬೇಕು? ಗಂಡ ಹೆಂಡತಿ ಆತ್ಮಿಕ ವಿಷಯದಲ್ಲಿ ಅಭಿವೃದ್ಧಿ ಆಗ್ಬೇಕು, ನಿಮ್ಮ ಫ್ರೆಂಡ್ಶಿಪ್ ನಲ್ಲಿ ಅಭಿವೃದ್ಧಿ ಆಗ್ಬೇಕು, ಗಂಡ ಹೆಂಡತಿರಲ್ಲ ವಿಷಯದಲ್ಲಿ ಮತ್ತು ನಿಮ್ಮ ಲೋಕಕ್ಕೆ ಮಾದರಿಯಾಗಿರೋದ್ರಲ್ಲಿ ಅಭಿವೃದ್ಧಿ ಆಗ್ಬೇಕು, ಫೈನಾನ್ಸ್ ನಲ್ಲಿ ಅಭಿವೃದ್ಧಿ ಆಗ್ಬೇಕು, ಸಂಸಾರ ಕಟ್ಕೊಳ್ಳೋದ್ರಲ್ಲಿ ಮಕ್ಕಳನ್ನ ಬೆಳೆಸೋದ್ರಲ್ಲಿ ಅಭಿವೃದ್ಧಿ ಆಗ್ಬೇಕು. 2 ಯೋಹಾನ 2 ವಚನದಲ್ಲಿ ಬರೆಯಲ್ಪಟ್ಟಿದೆ, ಆತ್ಮಿಕ ವಿಷಯದಲ್ಲಿ ಅಭಿವೃದ್ಧಿ ಆಗಿರೋ ಪ್ರಕಾರ ಎಲ್ಲಾ ವಿಷಯದಲ್ಲಿ ಕೂಡ ನೀವು ಅಭಿವೃದ್ಧಿ ಆಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಗೆ ನಾನು ಇಲ್ಲಿಗೆ ಮುಗಿಸ್ತೇನೆ. ಸೊ ಮುಂದಿನ